ಒಂದಷ್ಟು ಈ ಕಾರ್ಯಕ್ರಮದಲ್ಲಿ ದುಡಿದವರನ್ನ ಈ ಕಾರ್ಯಕ್ರಮದ ಯಶಸ್ಸಿಗೋಸ್ಕರ ಪ್ರಯತ್ನ ಪಡ್ತಾ ಇರುವಂತವರನ್ನ ಮಾತನಾಡಿಸುವಂತ ಒಂದು ಪ್ರಯತ್ನಗಳನ್ನು ನಾವು ಮಾಡ್ತಾ ಹೋಗ್ತೇವೆ. ಸೊ ಈಗ ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಸಮಿತಿ ಸಂಚಾಲಕರಾಗಿ ಜೊತೆಗೆ ಕಂಬಳ ಸಮಿತಿಯಲ್ಲೂ ಕೂಡ ಪ್ರಮುಖರಾಗಿ ಕೆಲಸ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಬಂದಿರುವಂತಹ ನಿರಂಜನ್ ರೈ ಮಠಂತಬೆಟ್ಟು ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವರ ಒಂದು ಅನುಭವ ಹೇಗಿತ್ತು? ಆರಂಭದಿಂದಲೂ ಕೂಡ ಅಶೋಕ್ ರೈ ಅವರ ಒಂದು ಟ್ರಸ್ಟ್ನ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಬಂದವರು, ಬೆಂಗಳೂರು ಕಂಬಳದಲ್ಲೂ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ಸೊ ಈ ಒಂದು ಕಾರ್ಯಕ್ರಮದ ಆಯೋಜನೆ ಇರ್ಬೋದು, ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ವ್ಯವಸ್ಥೆಗಳನ್ನು ಮಾಡುವಂಥದ್ರು, ಸೊ ಹೇಗಿತ್ತು ಅವರ ಅನುಭವಗಳೆಲ್ಲವನ್ನು ಕೂಡ ಕೇಳೋಣ ಅಂತ. ಸರ್ ನಮಸ್ತೆ. ನಮಸ್ಕಾರ. ಹೇಗಿತ್ತು ಅನುಭವ? ಸೊ ಈ ಬಾರಿಯ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೇನೆ ಅಂತ? ಕಾರ್ಯಕ್ರಮದಲ್ಲಿ ಅಶೋಕ್ ರೈ ಅವರ ಕಾರ್ಯಕ್ರಮ ಅಂತ ಹೇಳಿದ್ರೆ ಹಾಗೇನೆ ಅವರಿಗೆ ಆ ಕಾರ್ಯಕ್ರಮದ ಯಶಸ್ಸು ಯಾವ ರೀತಿ ಮಾಡಬಹುದು ಅಂತೇಳಿ ಅನೇಕ ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಮಾಡೋ ಮೂಲಕ ಅವರಿಗೆ ಅನುಭವ ಕೂಡ ಇದೆ. ಮತ್ತು ನಾವು ಕೂಡ ಒಬ್ಬ ಒಳ್ಳೆಯ ಮನುಷ್ಯ, ಒಳ್ಳೆಯ ವ್ಯಕ್ತಿ, ಒಂದು ಶಕ್ತಿಯಾಗಿ ಸಮಾಜಕ್ಕೆ ಬೇಕಾದಂಥ ಕೆಲಸ ಕಾರ್ಯಗಳನ್ನು ಮಾಡುವಾಗ ನಮಗೂ ಕೂಡ ಒಂದು ಆಸೆ ಅಂತ ಏನಂತೇಳಿದರೆ ನಮಗೂ ಕೂಡ ಅದರಲ್ಲಿ ಒಂದು ಅಂಶ, ಪುಣ್ಯದ ಅಂಶ ಕೂಡ ಇದೆ. ಮತ್ತು ನಮ್ಮ ಊರಿನವರು ನಮ್ಮವರೆಂಬ ಭಾವನೆ ಕೂಡ ನಮಗಿದೆ. ಅಶೋಕ್ ರೈ ಇವರು ಏನು ಮಾಡಿದರೂ ಕೂಡ ಅದು ನಮ್ಮ ಕಾರ್ಯಕ್ರಮ ಆಗ್ತದೆ, ನಮ್ಮ ಪ್ರೀತಿಯ ಕಾರ್ಯಕ್ರಮ ಆಗ್ತದೆ, ನಮ್ಮ ಒಂದು ಒಳ್ಳೆಯ ವ್ಯಕ್ತಿಯ ಕಾರ್ಯಕ್ರಮ ಆಗ್ತದೆ. ಈ ವ್ಯಕ್ತಿಯ ಒಂದು ಶಕ್ತಿಗೆ ನಾವು ಕೂಡ ನಮ್ಮೊಂದು ಇರು ಒಂದು ಅಳಿಲ ಸೇವೆಯನ್ನು ಮಾಡೋ ಮೂಲಕ ನಮಗೂ ಕೂಡ ಒಂದು ಶಕ್ತಿ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಓಕೆ. ಅಂದರೆ ಬಹುಶಃ ಈ ಹಿಂದೆಲ್ಲ ಕಾರ್ಯಕ್ರಮಗಳ ಆಯೋಜನೆಯಲ್ಲಿ ಅಶೋಕ್ ರೈಗಳು ಸಕ್ರಿಯವಾಗಿ ತೊಡಗಿಸಿಕೊಳ್ತಾ ಇದ್ರು. ಸೊ ಈಗ ಶಾಸಕರಾಗಿದ್ದರೆ ಬಹುಶಃ ಕಳೆದ ವರ್ಷ ಮತ್ತು ಈ ವರ್ಷ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ, ಆದರೆ ಅವರು ಸಕ್ರಿಯವಾಗಿ ಪ್ರತಿಯೊಂದರ ಒಂದು ಮೇಲುಸ್ತುವಾರಿಯನ್ನು ನೋಡಿಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗಿರಲಿಕ್ಕಿಲ್ಲ. ಬಹುಶಃ ತಮ್ಮೆಲ್ಲರ ಒಂದು ಪಾತ್ರ ದೊಡ್ಡದಿತ್ತು. ಸೊ ಆ ಒಂದು ಜವಾಬ್ದಾರಿಯನ್ನು ಹೇಗೆ ನಿರ್ವಹಣೆ ಮಾಡ್ತಿದ್ರು ಮತ್ತು ಎಷ್ಟು ಚಾಲೆಂಜಸ್ ಇತ್ತು, ಸವಾಲುಗಳಿತ್ತು ಅಂತ? ಅಶೋಕ್ ರೈ ಅವರ ಆ ಒಂದು ವಿಶೇಷತೆ ಏನಂತೇಳಿದರೆ, ಅಶೋಕ್ ರೈ ಖಂಡಿತವಾಗಿ ಪ್ರತಿಯೊಂದು ಟ್ರಸ್ಟ್ನ ಅಥವಾ ಅವರ ಯಾವುದು ಕೆಲಸ ಕಾರ್ಯ ಇದೆ ಅದು ಪ್ರತಿಯೊಂದು ಚಲನವಲನ ಕೂಡ ಅವರಿಗೆ ಗೊತ್ತಾಗಿ ಖಂಡಿತ ಇರ್ತದೆ. ಅವರಿಗೆ ಮತ್ತೊಂದು ಅವರ ಯಾರು ಆತ್ಮವಿಶ್ವಾಸದವರು, ಅವರ ಪ್ರೀತಿ ಅವರು ಯಾರೆಲ್ಲ ಇದ್ದಾರೆ ಅದು ಅವರ ಬಗ್ಗೆ ಕೂಡ ಅವ್ರ ಧೈರ್ಯ ಕೂಡ ಇದೆ. ಮತ್ತೊಂದು ಎಲ್ಲರೂ ಕೂಡ ನಮ್ಮವರೇ ಎಂಬ ಭಾವನೆ ಕೂಡ ಅವರಲ್ಲಿದೆ. ಈ ಭಾವನೆಗಳು ಅಡಕವಾಗಿರುವಾಗ ಯಾರು ಒಂದು 10% ಮಾಡುವ 100% ಮಾಡ್ತಾರೆ, 100% ಮಾಡುವ 200% ಮಾಡಲಿಕ್ಕೆ ನೋಡ್ತಾರೆ. ಅದು ಪ್ರೀತಿಯಿಂದ ಮನವನ್ನು ಮುಟ್ಟಿರುವಂಥ ವ್ಯಕ್ತಿ, ಆ ಮನವನ್ನು ಮುಟ್ಟಿರುವ ವ್ಯಕ್ತಿಯು ಆ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಅಂತ ಆಗ್ತದೆ. ಹಾಗೆ ಎಲ್ಲರೂ ಒಂದಾಗಿ ಒಟ್ಟಾಗಿ ಪ್ರೀತಿಯ ಭಾವನೆಯಿಂದ ಕೆಲಸ ಮಾಡ್ತಾರೆ. ಈ ಥರ ಯಶಸ್ಸು ಎಲ್ಲರಿಗೆ ಸಲ್ತದೆ. ಅಶೋಕ್ ರೈಯವರಿಗೆ ಬೇಕಾದಂಥದ್ದು ಬಡವರ ಕೆಲಸ, ದೇವರ ಕೆಲಸ, ಎಲ್ಲರ ಪ್ರೀತಿಯ ಮಮಕಾರದ ಕೆಲಸ ಕಾರ್ಯಗಳು, ಹಿರಿಯರ ಮೇಲಿನ ಅನುಕಂಪ, ಅದೆಲ್ಲ ಒಂದು ಮನುಷ್ಯನಿಗೆ ಬರಬೇಕಾದ್ರೆ ಅದು ಹಿಂದಿನ ಜನ್ಮದ ಪೂರ್ವ ಜನ್ಮದ ಪುಣ್ಯದ ಪ್ರತಿಫಲ ಅಂತ ನಾನು ಭಾವಿಸ್ತಿದ್ದೆ. ಓಕೆ. ಸೊ ಈ ಬರದ ಸಿದ್ಧತೆಗಳು ಬಹುಶಃ ವೇದಿಕೆ ಅಂತ ಹೇಳಿದ್ರೆ ಒಟ್ಟು ಕಾರ್ಯಕ್ರಮ ಅಚ್ಚುಕಟ್ಟಾಗಬೇಕು, ಇಡೀ ಕಾರ್ಯಕ್ರಮದ ಶೋಭೆ ಇರುವಂಥದ್ದು ವೇದಿಕೆಯಲ್ಲೇ ಅದರ ಒಂದು ಜವಾಬ್ದಾರಿಯಲ್ಲಿ. ಸೊ ಎಷ್ಟು ಸಮಯದಿಂದ ಅದಕ್ಕೋಸ್ಕರ ಸಿದ್ಧತೆಗಳು, ಪ್ರಯತ್ನಗಳು? ನೋಡಿ, ಅಶೋಕ್ ರೈ ಅವರು ಒಂದು ಕಾರ್ಯಕ್ರಮ ಇದ್ದಾಗ ಒಂದು ಟ್ರಸ್ಟ್ ಸಭೆ ಕರೀತಾರೆ, ನಾನು ಅಂತಲ್ಲ, ಎಲ್ಲರೂ ಬಂದು ಭಾಗವಹಿಸ್ತಾರೆ. ಅದರಲ್ಲಿ ಅವರಿಗೆ ಗೊತ್ತದೆ ನಂದು ಖಾಲಿ ವೇದಿಕೆ ಅಂತ ಮಾತ್ರ ಅಲ್ಲ, ಎಲ್ಲವನ್ನ ನಾವು ಆಲೋಚನೆ ಮಾಡುವಾಗ ಮನುಷ್ಯನಿಗೆ ಎಲ್ಲವನ್ನು ಕೊಟ್ಟರೆ ಈಗ ನಾನು ಎಲ್ಲವನ್ನು ಮಾಡಿದರೆ ಯಾವುದು ಸರಿ ಆಗುವುದಿಲ್ಲ. ಅದಕ್ಕೆ ಒಬ್ಬರು ಯಾವ ಯಾವ ವಿಚಾರಗಳಲ್ಲಿ ನಿಸ್ಸೀಮರಿದ್ದಾರೆ ಅವರೆಲ್ಲರನ್ನು ಸೇರಿಸುವಂತಹ, ನಾವು ಕೂಡ ಒಂದು 165 ಕಡೆಗಳಲ್ಲಿ ಮೀಟಿಂಗ್ ಕೂಡ ಮಾಡಿರುವಂಥ ವ್ಯವಸ್ಥೆಗಳಿತ್ತು. ಅದರಲ್ಲಿ ನಮಗೆ ಒಂದು 10-15 ಹಂಚಿದ್ದಾರೆ, ಹಾಗೆ ಎಲ್ಲರಿಗೆ ಹಂಚ್ತಾರೆ, ಎಲ್ಲರೂ ಒಳ್ಳೆಯ ಪರಿಪೂರ್ಣವಾಗಿ ಮಾಡ್ತಾರೆ. ಅದಕ್ಕೆ ಸಾಕ್ಷಿ ಇವತ್ತಿನ ಕಾರ್ಯಕ್ರಮ. ನಾವು ಒಂದು ಎಷ್ಟು ಜನ ಬರ್ಬೋದು ಅಂದಿದ್ದೆ, ಅದಕ್ಕಿಂತ ಜಾಸ್ತಿ 10,000 ಜಾಸ್ತಿ ಜನ ಬಂದಿದ್ದಾರೆ. ನಾವು ನೆನೆಸಿದ್ದಕ್ಕಿಂತ 10-15 ಜನ ಜಾಸ್ತಿ ಬಂದಿದ್ದಾರೆ ಅಂತ ಆಗ್ತದೆ. ಇದೆಲ್ಲ ಅದರ ಮೇಲಿನ ಪ್ರೀತಿ ವಿಶ್ವಾಸಗಳ ಪ್ರತಿಬಿಂಬ ಅಂತ ನಾನು ಭಾವಿಸ್ತೇನೆ. ಬಹುಶಃ ನಿಮ್ಮೆಲ್ಲರ ಸಹಕಾರ ಸಾಧ್ಯ ಆಗಿದೆ ಅನ್ನೋದು. ಧನ್ಯವಾದಗಳು ನಮ್ಮ ಜೊತೆಗೆ ಮಾತಾಡಿ. ನಮ್ಮ ಸಾಧ್ಯತೆಗಳಿಗಿಂತ ಅವರಿಗೆ ಇರುವಂತಹ ಮಾಳಿಂಗೇಶ್ವರ ದೇವರ ಆಶೀರ್ವಾದ ಮತ್ತು ನಮ್ಮ ತಾಯಿ ಮಹಿಷಮರ್ದಿನಿ ಆಶೀರ್ವಾದ, ಜನರ ಇರುವಂಥ ಪ್ರೀತಿ ವಿಶ್ವಾಸಗಳು ಅಡಕವಾಗಿ ಎಲ್ಲರೂ ಪ್ರತಿಬಿಂಬವಾಗಿ ಇವತ್ತು ಕಣ್ಮನಸೆಳೆಯುವಂತೆ ಮಾಡಿದೆ. ಧನ್ಯವಾದಗಳು. ಓಕೆ. ಅಶೋಕ ಜನಮನ 2024 ಈ ಕಾರ್ಯಕ್ರಮದ ಈಗಾಗಲೇ ನಾವು ವೇದಿಕೆಯ ಕಾರ್ಯಕ್ರಮ ಮುಗಿದಿದೆ, ಒಂದಷ್ಟು ಕಡೆಯಲ್ಲಿ ವಸ್ತ್ರ ವಿತರಣೆ ಕಾರ್ಯಕ್ರಮ ನಡೀತಾ ಇದೆ, ಸಹಭೋಜನ ಕೂಡ ನಡೀತಾ ಇದೆ. ಅದರ ಜೊತೆಗೆ ಈ ಒಂದು ದೀಪಾವಳಿಯ ಸಂಭ್ರಮದಲ್ಲಿ ಏನು ಕೋಡಿಂಬಾಡಿಯ ರೈ ಎಸ್ಟೇಟ್ ಅವರ ಮನೆಯಲ್ಲಿ ನಡೀತಿದ್ದಂತಹ ಕಾರ್ಯಕ್ರಮ ಆಗಿರ್ಬೋದು, ಅದರ ನಂತರ ಕಿನ್ನೆ ಮೈದಾನದಲ್ಲಿ ನಡೆದಂತಹ ಕಾರ್ಯಕ್ರಮ, ಅದರ ನಂತರ ಈಗ 2 ಕೊಂಬೆಟ್ಟು ಮೈದಾನದಲ್ಲಿ ನಡೆಯುವಂಥ ಈ ಅತೀ ದೊಡ್ಡದಾದಂಥ ಈ ಕಾರ್ಯಕ್ರಮದಲ್ಲೂ ಕೂಡ ಅಶೋಕ್ ರೈ ಅವರ ಕುಟುಂಬಿಕರು, ಅವರ ಮನೆಯವರು, ಅವರ ಸಹೋದರರು, ಅವರ ಸಹೋದರಿಯರು, ಅವರ ಸಂಬಂಧಿಕರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಮನೆಯ ದೀಪಾವಳಿ ಕಾರ್ಯಕ್ರಮದಂತೆ ಭಾಗವಹಿಸಿ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥದ್ದು ನೋಡಿದರೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಬನ್ನಿ, ಅವರ ಅಶೋಕ್ ರೈ ಅವರ ಸಹೋದರಿಯರು ನಮ್ಮ ಜೊತೆಗಿದ್ದಾರೆ. ಶ್ರೀಮತಿ ನಳಿನಿ ರೈ ಅವರಿದ್ದಾರೆ, ಶ್ರೀಮತಿ ವಿಶಾಲಾಕ್ಷಿ ರೈ ಅವರಿದ್ದಾರೆ, ಅವರ ಹತ್ರ ಮಾತಾಡಿಸಬೇಕು ಯಾವ ರೀತಿಯಾಗಿ ದೀಪಾವಳಿ ಸಂಭ್ರಮವನ್ನು ಅವರು ಮಾಡ್ತಾ ಇದ್ದಾರೆ ಅಂತ. ಅಕ್ಕ ನಮಸ್ತೆ.
ದೀಪಾವಳಿಯ ಈ ಒಂದು ಸಂಭ್ರಮದಲ್ಲಿ ಫಸ್ಟ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಇಷ್ಟು ದೊಡ್ಡ ಕಾರ್ಯಕ್ರಮ ಇದರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಕಾರ್ಯಕ್ರಮವನ್ನು ನೋಡುವಾಗ ನಮಗೆ ತುಂಬ ಸಂತೋಷವಾಗ್ತದೆ ಅಂದ್ರೆ ಇಷ್ಟು ಸಣ್ಣದಿಂದ ಬೆಳೆದು ಬಂದದ್ದು ಇಷ್ಟು ದೊಡ್ಡದಾಗಿದೆ ಅಲ್ವಾ ಅಂತ ತುಂಬ ಖುಷಿ ನಮಗೆ ಹೃದಯಾಂತಿಕವಾಗಿ ಹೆಮ್ಮೆ ಆಗ್ತಾ ಇದೆ ಅದರ ಮೇಲೆ ಈ ಸಲ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದ್ರು ಅದು ಅದಕ್ಕಿಂತ ದೊಡ್ಡ ಹೆಮ್ಮೆ ವಿಷಯ ನೆಕ್ಸ್ಟ್ ಊಟ ಅದಕ್ಕಿಂತ ತುಂಬಾ ಚೆಂದ ಆಗಿದೆ ಎಲ್ಲ ಜನಗಳು ಈ ಸಲ 75000 ಆಗಬಹುದು ಅಂತ ನಮ್ಮ ಎಕ್ಸ್‌ಪೆಕ್ಟೇಷನ್ ಇದೆ ಹಾಗೆ ಅಷ್ಟೇ ಜನ ಈಗಂತೂ ಜಾಸ್ತಿ ಬರ್ತಾ ಇದ್ದಾರೆ ಅದರಿಂದ ನಮಗೆ ತುಂಬಾ ಹೆಮ್ಮೆ ಅಂದ್ರೆ ತುಂಬಾ ಹೆಮ್ಮೆ ಇದು ಆಕ್ಚುಲಿ ಸಣ್ಣ ಕಾರ್ಯಕ್ರಮದಿಂದ ಸ್ಟಾರ್ಟ್ ಆದ್ದು ನಾವು ಸಣ್ಣದಿರುವಾಗ ನಿಮ್ಮ ಆ ಒಂದು ಸಣ್ಣ ಕಾರ್ಯಕ್ರಮ ಅಂತ ಹೇಳಿದ್ರೆ ಆ ಅನುಭವ ಹೇಗಿದೆ ನಿಮಗೆ ಆ ಅನುಭವದಲ್ಲಿ ನಾವು ಸಣ್ಣದಿರುವಾಗ ಜನ ಬರ್ತಾ ಇದ್ದರು ಆವಾಗ ನಮ್ಮ ನಾವು ಅವರೊಟ್ಟಿಗೆ ಡ್ಯಾನ್ಸ್ ಎಲ್ಲ ಅವರು ಡ್ಯಾನ್ಸ್ ಮಾಡ್ತಾ ಇದ್ದರು ಅವರು ಡ್ಯಾನ್ಸ್ ಮಾಡೋದನ್ನು ನೋಡಿ ನಾವು ತುಂಬಾ ಹೆಮ್ಮೆ ಪಡ್ತಿದ್ದೆವು ನಾವು ಸಹ ಸಣ್ಣದಾಗಿದ್ದೇವಲ್ಲ ಆವಾಗ ಹೆಮ್ಮೆ ಪಡ್ತಿದ್ದೆವು ತುಂಬಾ ಖುಷಿ ಆಗ್ತಿತ್ತು ಆವಾಗಲೇ ಅಶೋಕ್ ಹೇಳ್ತಿದ್ದ ಇದನ್ನು ದೊಡ್ಡದಾಗಿ ತಕೊಂಡು ಹೋಗಬೇಕು ಎಷ್ಟು ಖುಷಿ ಆಗ್ತದೆ ತುಂಬಾ ಜನ ಬರ್ತಾ ಬರ್ತಾ ಇರ್ತಾರೆ ಅದನ್ನು ನೋಡುವಾಗ ತುಂಬಾ ಖುಷಿ ಆಗ್ತಿತ್ತು ಹಾಗೆ ನಮಗೆ ತುಂಬಾ ಹೆಮ್ಮೆ ಆಗ್ತದೆ ಸಣ್ಣದಿರುವಾಗ ನೀವು ಮನೆಯಲ್ಲಿ ಅಪ್ಪ ಅಮ್ಮ ಅವರು ನಡೆಸ್ತಾ ಇದ್ದರೆ ಹೌದು ಪಪ್ಪ ಅಮ್ಮ ಕೊಡ್ತಾ ಇದ್ದರು ಅವರು ಬರ್ತಾ ಇದ್ದರು ದೀಪಾವಳಿ ಎಂದು ಕೆಲವು ಜನಗಳೆಲ್ಲ ಬರ್ತಾ ಇದ್ದರು ಆವಾಗ ಕೊಡ್ತಾ ಇದ್ದರು ಅದನ್ನ ನೋಡಿ ಖುಷಿ ಆಗ್ತಿತ್ತು ಆಗ ನಾವು ಸಣ್ಣವರು ಈಗ ನಮ್ಮ ಮಕ್ಕಳಿಗೆ ಖುಷಿ ಆಗ್ತದೆ ನಮಗೆ ನೋಡಿ ತುಂಬಾ ಖುಷಿ ಆಗ್ತದೆ ಈಗ ನೀವು ಏನು ಮನೆಯಲ್ಲಿ ಸಣ್ಣ ಮಟ್ಟದಲ್ಲಿ ನಡೆಯುತ್ತಿರುವಂತ ಕಾರ್ಯಕ್ರಮ ಆ ಸಂದರ್ಭದಲ್ಲಿ ಈಗ ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮವಾಗಿ ಇದು ಮುಂದುವರಿಬಹುದು ಅಂತ ಏನಾದರೂ ನಿರೀಕ್ಷೆ ಇತ್ತಾ ನಿಮ್ಮಲ್ಲಿ ನಿರೀಕ್ಷೆ ಇರಲಿಲ್ಲ ಅವನ ಆಲೋಚನೆ ಇತ್ತು ಅವನಿಗೆ ಆಗಬೇಕು ದೊಡ್ಡ ದೊಡ್ಡದ್ರಲ್ಲಿ ಆಗಬೇಕು ತುಂಬಾ ಜನಕ್ಕೆ ಸಹಾಯ ಮಾಡಬೇಕು ಮತ್ತೆ ವಸ್ತ್ರ ಕೊಡಬೇಕು ಅದೆಲ್ಲ ಅವನಲ್ಲಿ ನಿರೀಕ್ಷೆ ಇತ್ತ ಒಂದಲ್ಲ ಓಕೆ ನೀವು ಸಹೋದರಿಯಾಗಿದ್ದುಕೊಂಡು ಅಶೋಕ್ ರೈ ಅವರು ಅವರು ಒಂದು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸಮಾಜ ಸೇವೆ ಮಾಡುವಾಗ ಅವನಿಂದಾಗಿ ನಮ್ಮ ಹೆಸರು ಬೆಳಕಾಗ್ತದೆ ಒಂದು ನಮಗೆ ಅದು ಹೆಮ್ಮೆಯ ವಿಷಯ ಎಲ್ಲಿ ಹೋದ್ರು ಅಶೋಕ್ ರೈ ಅಕ್ಕನ ಮಕ್ಕಳು ಅಂತ ಹೇಳುವ ಒಂದು ಬಿರುದು ಸಿಗ್ತದೆ ನಮಗೆ ಅದರಿಂದ ನಮಗೆ ತುಂಬಾ ಖುಷಿ ಈಗ ಎಲ್ಲರೂ ನಮ್ಮನ್ನು ಗುರುತು ಮಾಡುತ್ತಾರೆ ಅಶೋಕ್ ರೈ ಅಕ್ಕ ಅಶೋಕ್ ರೈ ಮಕ್ಕ ಅಕ್ಕನ ಮಕ್ಕಳು ಹಾಗೆ ಹೇಳುವಾಗ ನಮಗೆ ತುಂಬಾ ಹೆಮ್ಮೆ ಆಗ್ತದೆ ಕಾರ್ಯಕ್ರಮದಲ್ಲಿ ಮನೆಯವರೆಲ್ಲರೂ ಕೂಡ ಎಲ್ಲರೂ ಬಂದಿದ್ದೇವೆ ಹೌದು ಮಗಳು ಮಗಳ ಮನೆಯಿಂದ ಬಂದಿದ್ದಾಳೆ ಕಾವೂರಿಂದ ನಾವು ಬೆಳಿಗ್ಗೆನೇ ಎದ್ದು ಶುರು ಮಾಡಿದ್ದೇವೆ ನಿನ್ನೆ ಮೊನ್ನೆಯೇ ಶುರು ನಮ್ಮದು ಎಲ್ಲ ಖುಷಿಯಲ್ಲಿ ಹಾಗೆ ಇವತ್ತು ಬೆಳಿಗ್ಗೆ ಬೇಗ ಎದ್ದೇ ಶುರು ಮಾಡಿದ್ದೇವೆ ಬೇಗ ಹೋಗ್ಬೇಕು ಅಂತ ಇನ್ನೊಬ್ಬರು ಅವರ ಸಹೋದರಿ ವಿಶಾಲಕ್ಷಿ ಅಕ್ಕ ಇದ್ದಾರೆ ಮಾತಾಡಿ ಅಕ್ಕ ಮಾತಾಡಿ ಮಾತಾಡಿ ನಿಮ್ಮ ಒಂದು ಅಭಿಪ್ರಾಯವನ್ನು ತುಂಬ ಖುಷಿ ಆಗ್ತದೆ ಅಮ್ಮ ಒಂದು ಇಷ್ಟು ದೊಡ್ಡ ಫಂಕ್ಷನ್ ಮಾಡಿದಲ್ಲ ನಮಗೆಲ್ಲ ತುಂಬ ಖುಷಿ ಚಿಕ್ಕದಿಂದಲೇ ಮಾಡ್ತಾಯಿದ್ದರು ಪಪ್ಪ ಅಮ್ಮ ಎಲ್ಲ ಇರುವಾಗ ಎಲ್ಲ ಸಾರಿ ದೋಸೆ ಇಡ್ಲಿ ಎಲ್ಲ ಕೊಡ್ತಿದ್ದೆವು ಮತ್ತೆ ಪುನಃ ಇವನು ಹೇಳ್ತಿದ್ದ ಇನ್ನೂ ಜಾಸ್ತಿ ಇದು ಮಾಡಬೇಕು ಕೊಡಬೇಕು ಸಾರಿ ಇದೆಲ್ಲ ಕೊಡಬೇಕು ಗಮ್ಮತ್ತು ಮಾಡಬೇಕು ಅಂತೆಲ್ಲ ಹೇಳ್ತಿದ್ದ ಮನೆಯಲ್ಲಿ ಮಾಡುವಾಗ ಮನೆಯಲ್ಲಿ ಆಗ್ತಿರ್ಬೇಕಾದ್ರೆ ಅಲ್ಲಿ ಜನ ತುಂಬಾ ಜನ ಬರ್ತಾ ಇದ್ರು ಅವರಿಗೆ ಈಗ ಊಟದ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ತಾ ಇದ್ರಿ ಮನೆ ಅವರು ಇಡ್ಲಿ ದೋಸೆ ಕೊಡ್ತಾ ಇದ್ದೇವೆ ಮನೆಯಲ್ಲಿಯೇ ಕೊಡ್ತೇವೆ ಅದೇ ಮನೆಯಲ್ಲಿ ಮಾಡಿ ಕೊಡ್ತಾ ಇದ್ದೆವು ಮತ್ತೆ ಹಣ ಕೊಡ್ತಿದ್ರು ಪಪ್ಪ ಇರುವಾಗ ಹಣ ಕೊಡ್ತಿದ್ರು ಆಮೇಲೆ ಇವನು ದೊಡ್ಡದ ಇದು ಮಾಡುವಾಗ ಎಲ್ಲ ಸಾರಿ ಇದೆಲ್ಲ ಕೊಡ್ಲಿಕ್ಕೆ ಇಲ್ಲಿ ಫಂಕ್ಷನ್ ಅಲ್ಲಿ ಶುರು ಮಾಡಿದ್ರು ಹಾಗೆ ನಮಗೆ ತುಂಬಾ ಖುಷಿ ಆಗ್ತದೆ ನಮ್ಮ ತಮ್ಮ ಒಂದು ಇಂಥ ಎಲ್ಲ ಕೆಲಸ ಮಾಡಿದಾನಲ್ಲ ಅಂತಂದ್ರೆ ನಮಗೆ ತುಂಬಾ ಖುಷಿ ಆಗ್ತದೆ ಇದು ಅಶೋಕ್ ರೈ ಅವರ ಸಹೋದರಿಯರ ಒಂದು ಮನದ ಮಾತು ಬಹುಶಃ ಅವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾದ್ರೆ ತುಂಬಾ ಹೆಮ್ಮೆ ಇದೆ ಅಂತ ಅನಿಸ್ತಾರೆ ಯಾಕಂದ್ರೆ ಅವರಿಗೂ ಅದರಿಂದ ಕ್ರೆಡಿಟ್ ಇದೆ ನಾವು ಅಶೋಕ್ ರೈ ಅವರ ಸಹೋದರಿಯರು ಅಂತ ಹೇಳಿಕೊಳ್ಳಿಕ್ಕೆ ತುಂಬಾ ಕ್ರೆಡಿಟ್ ಇದೆ ಆ ನಿಟ್ಟಿನಲ್ಲಿ ಇವತ್ತು ಜನಮಾನಸದಲ್ಲಿ ಈ ಒಂದು ಕಾರ್ಯಕ್ರಮ ಅಚ್ಚಳಿಯದೇ ಇರುವ ರೀತಿಯಲ್ಲಿ ಕಾರ್ಯಕ್ರಮ ಮುಂದುವರಿತಾ ಇದೆ ಎನ್ನುವಂಥದ್ದು ಕೂಡ ಅವರು ಕೂಡ ಆಶಯ ಅಶೋಕ ಜನಮನ 2024 ಈ ಕಾರ್ಯಕ್ರಮದಲ್ಲಿ ಇವತ್ತು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸೇರಿದಂತೆ ಮಾಜಿ ಶಾಸಕರು ಆಗಿರ್ಬೋದು ಮಾಜಿ ಸಚಿವರುಗಳು ಆಗಿರ್ಬೋದು ಬೇರೆ ಬೇರೆ ಗಣ್ಯಾತಿ ಗಣ್ಯರು ಆಗಮಿಸಿರುವಂತಹ ಇದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಈ ಗಣ್ಯಾತಿ ಗಣ್ಯರು ಇವತ್ತು ಬರಬೇಕಾದ್ರೆ ಅವರನ್ನು ಬೆಂಗಳೂರಿನಿಂದ ಮಂಗಳೂರಿಗೆ ಕರ್ಕೊಂಡು ಬಂದು ಆ ಫ್ಲೈಟಲ್ಲಿ ಬರುವಂಥದ್ದಾಗಿರ್ಬೋದು ಮಂಗಳೂರಿನಿಂದ ಮತ್ತೆ ಪುತ್ತೂರಿಗೆ ಬರುವಂಥದ್ದಾಗಿರ್ಬೋದು ಮತ್ತೆ ಅವರನ್ನು ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಅವರ ಎಲ್ಲ ಆತಿಥ್ಯದ ವ್ಯವಸ್ಥೆಗಳನ್ನು ನೋಡಿಕೊಳ್ಳುವವರು ಈ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವವರು ಪ್ರಹ್ಲಾದ್ ಬೆಳ್ಳಿಪಾಡಿ ಅವರು ಅವರು ನಮ್ಮ ಜೊತೆಗೆ ಇದ್ದಾರೆ ಯಾವ ರೀತಿ ಈ ವ್ಯವಸ್ಥೆಯನ್ನು ಅವರು ಸಂಘಟಿಸಿದ್ದಾರೆ ಅಂತ ಅವ್ರ ಹತ್ರ ಮಾತಾಡೋಣ ನಮಸ್ತೆ ನಮಸ್ಕಾರ ಸರ್ ಇವತ್ತು ಉಪಮುಖ್ಯಮಂತ್ರಿಗಳು ಕೂಡ ಆಗಮಿಸಿದ್ದಾರೆ ಬೇರೆ ಬೇರೆ ಮಾಜಿ ಸಚಿವರುಗಳು ಆಗಮಿಸಿರುವಂಥ ಕಾರ್ಯಕ್ರಮ ಇವೆಲ್ಲರ ಜವಾಬ್ದಾರಿಯನ್ನು ತಾವು ವಹಿಸಿಕೊಂಡಿರುವಂಥದ್ದು ಹೇಗೆ ಈ ಅತಿಥಿ ಗಣ್ಯರನ್ನು ಸ್ವಾಗತಿಸುವಂಥ ಕಾರ್ಯಕ್ರಮಗಳನ್ನು ಆಯಿತು
कार्यक्रम के सदर्नोल मुंचे नम पुत्र शासक अशोक कुमार रय्यवरने भेटीमी इंदी बे मत सदर्न नाकु जन सचिव बरबीतर कारणांतर और मै इले महाराष्ट्र चुनाव मत चेन्नपट्ट चुनाव के भागवस्तर मत नम सी एम कर बर डे साहेबर इवतु बंद बेगे हतुवे ना कर्क बंद इगे बर सदर का एयरपोर्ट के हम नम शासक सहकार पास जन पास तक वे हमें एंट्री अरवल पास विशेष विमान विशेष अल सामान्य स्वागत मत मंगलूर वी गवर्नमेंट वेहिकल डीसी वेहिकल बंत अली कड़े ना मरली देवस्थान कांग्रेस ऐसी गोपूजे अली अद्वान गोपूजे इगे बंद स्वागत स्वागत पक्षद वत बलूर स्वागत मत ट्रस्ट वत स्वागत ನಿಮಗೆ ಈಗ ಅಂದ್ರೆ ಸಚಿವರುಗಳು ಬಂದಂತ ಕಾರ್ಯಕ್ರಮ ಅದನ್ನು ಉಪಮುಖ್ಯಮಂತ್ರಿಗಳು ಬಂದ ಕಾರ್ಯಕ್ರಮ ಈ ಜವಾಬ್ದಾರಿ ತಮಗೆ ಹೇಗೆ ಬಂತು ಅಂತ ನಾನಂದ್ರೆ ನಾನು ಮೊದಲಿಂದಲೇ ಎಲ್ಲರದ್ದು ಒಡನಾಟ ಇಟ್ಕೊಂಡಿದ್ದೇನೆ ಎಲ್ಲ ಪಕ್ಷ ಅಂದ್ರೆ ಕಾಂಗ್ರೆಸ್ ಆಗಲಿ ಬಿಜೆಪಿ ಎಲ್ಲ ಪಕ್ಷದ ನನ್ನ ಒಡನಾಟ ಇಟ್ಕೊಂಡಿದ್ದಾರೆ ಹಾಗೆ ಮತ್ತೆ ಈಗ ಕಾಂಗ್ರೆಸ್ ಗವರ್ನಮೆಂಟ್ನವರು ಕೂಡ ನಾನು ಒಳ್ಳೆ ನನ್ನ ಎಲ್ಲ ಪರಿಚಯದ ಕಾರಣ ಅವರನ್ನು ನಾನು ನಮ್ಮ ಶಾಸಕರನ್ನ ನಾಯಕತ್ವದಿಂದ ನಾವು ಹೋಗಿ ಅವರನ್ನು ಅಪ್ರೋಚ್ ಮಾಡಿದ್ದೇವೆ ಹೋಗಿ ನಾವೆಲ್ಲ ಅವರನ್ನು ಭೇಟಿ ಮಾಡಿ ಅವರಿಗೆ ಇನ್ವಿಟೇಷನ್ ಕೊಟ್ಟಿದ್ದೇವೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟಿದ್ದೇವೆ ಐವನ್ ಸರ್ ಬರಬೇಕಿತ್ತು ಅವರಿಗೆ ನಿನ್ನೆ ಸಂಜೆ 4 ಗಂಟೆಗೆ ಮಹಾರಾಷ್ಟ್ರಕ್ಕೆ ಹೋಗಿದ್ದಾರೆ ಈಗ ಉಪಮುಖ್ಯಮಂತ್ರಿ ಮತ್ತು ಸಚಿವರುಗಳಿಗೆ ಯಾವ ರೀತಿ ಅಂತ ಆತಿಥ್ಯ ಇಲ್ಲಿ ಸತ್ಕಾರ ಆಗಿರುವಂತದ್ದು ಇಲ್ಲಿ ಸದರ್ನ ಓಷನ್ ಪರ್ಲ್ ಉಜಿರೆಯಿಂದ ಊಟದ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಶಾಸಕರನ ನಾಯಕತ್ವದಲ್ಲಿ ಅದು ಸದರ್ನ 40 ಜನ ಆಲ್ರೆಡಿ ಒಮ್ಮೆ ಕೂತ್ಕೊಳ್ಳಿ ಆಗ್ತದೆ ಲೈನ್ ಅಲ್ಲಿ ಇಲ್ಲಿ ಬಂದು ಇಲ್ಲಿ ಅವರು ಏನು ಸ್ವೀಕರಿಸಿದ್ದಾರೆ ಇಲ್ಲಿ 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 ಬಂದ್ರೆ ಅದು ಫುಡ್ ಓಷನ್ ಪರ್ಲ್ ಫುಡ್ ಸ್ವೀಕರಿಸ್ತಾರೆ ಅಲ್ಲಿಂದು ಅಲ್ಲಿ ವಿಐಪಿ ಅಲ್ಲಿಂದ ಇಲ್ಲಿಗೆ ತರಿಸಿರು ಹೌದು ಹೌದು ಮತ್ತೆ ಈ ಫುಡ್ ಸ್ವೀಕರಿಸಿ ಮಾಡಿದ್ದಾರೆ ಯಾಕೆ ಮಿಕ್ಸ್ ಮಾಡಿ ಇದು ಮಾಡಿದ್ರು ಅದರ ನಂತರ ಅವರು ಇಲ್ಲಿಂದ ತೆರಳಿದ್ರು ನಂತರ ಈಗ ಅವರು ಕೊಲ್ಲೂರು ಹೋಗ್ಲಿಕ್ಕಿತ್ತು ಕೊಲ್ಲೂರದ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದ್ದಾರೆ ಈಗ ಅವರು ಮನೆಗೆ ಬೆಂಗಳೂರಿಗೆ ವಾಪಸ್ ಹೋಗಿದ್ದಾರೆ ಅವರು 3:30 ಫ್ಲೈಟ್ ಅಲ್ಲಿ ಹೋಗಿದ್ದಾರೆ ಸದರ್ನ 6 ಗಂಟೆಗೆ ಬೆಂಗಳೂರು ರೀಚ್ ಮಾಡಿದ್ದಾರೆ ಮನೆಯಲ್ಲಿ ಕೂಡ ಇವತ್ತು ಫಂಕ್ಷನ್ ಇದೆ ಗೋಪೂಜೆ ಅಂತದಲ್ಲ ಇದು ಏನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆಗಮಿಸುವಂತಹ ವೇಳೆ ಅವರನ್ನು ಕರ್ಕೊಂಡು ಬರುವಂತದ್ದಾಗಿರ್ಬೋದು ಅವರನ್ನು ಅತಿಥಿ ಸತ್ಕಾರ ಮಾಡುವಂತದ್ದಾಗಿರ್ಬೋದು ಸ್ವಾಗತಿಸುವಂತದ್ದಾಗಿರ್ಬೋದು ಇದಕ್ಕೊಂದು ವಿಶೇಷವಾಗಿ ತಂಡವನ್ನು ಮಾಡಬೇಕು ಯಾಕೆಂದ್ರೆ ಇಲ್ಲಿ ಶಾಸಕರು ಇದರ ನೇತೃತ್ವ ವಹಿಸಿದ್ರು ಕೂಡ ಶಾಸಕರು ಅಶೋಕ್ ಕುಮಾರ್ ಅವರು ಈ ಕಾರ್ಯಕ್ರಮದ ಇಲ್ಲಿ ಅವರು ಬಿಜಿ ಆಗಿರ್ತಾರೆ ಆದರೆ ಉಪಮುಖ್ಯಮಂತ್ರಿಗಳು ಬಂದಾಗ ಅವರನ್ನು ಮಂಗಳೂರಿನಲ್ಲಿ ವಿಮಾನ ನಿಲ್ದಾಣದಲ್ಲೇ ಸ್ವಾಗತಿಸುವಂಥ ಕೆಲಸ ಕೂಡ ಆಗಬೇಕು ಆ ಒಂದು ಜವಾಬ್ದಾರಿಯನ್ನು ಪ್ರಹ್ಲಾದ್ ಬೆಳ್ಳಿಪಾಡಿ ಮತ್ತು ಅವರ ತಂಡದವರು ನಿರ್ವಹಿಸಿರುವಂಥದ್ದು ಇದು ಈ ಹೊತ್ತಿನ ಮತ್ತೊಂದು ಅಪ್ಡೇಟ್ ಅಶೋಕ ಜನಮನದ 2024 ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ನಡೆಯುತ್ತಿದೆ ಜನರಿಗೆ ವ್ಯವಸ್ಥಿತವಾಗಿ ಒಂದು ವಸ್ತ್ರದಾನ ಆಗಿರ್ಬೋದು ಅಥವಾ ಅನ್ನಸಂತರ್ಪಣೆ ಆಗಿರಬಹುದು ಅಥವಾ ಒಟ್ಟು ವ್ಯವಸ್ಥೆಗಳು ಇಷ್ಟೊಂದು ಸುಗಮವಾಗಿ ನಡೆಯಬೇಕಿದ್ರೆ ಅಲ್ಲಿ ಸ್ವಯಂ ಸೇವಕರ ಪಾತ್ರ ಬಹಳ ದೊಡ್ಡದು ಬಹುಶಃ ಎಲ್ಲಾ ಸ್ವಯಂ ಸೇವಕರು ಕೂಡ ಅವರವರ ಕರ್ತವ್ಯದಲ್ಲಿ ನಿರತರಾಗಿದ್ದಾರೆ ಸೋ ಆ ಸ್ವಯಂ ಸೇವಕರ ಸಮಿತಿಯ ಸಂಚಾಲಕರನ್ನು ನಾವು ಅವರೆಲ್ಲರ ಒಂದು ಪ್ರತಿನಿಧಿಯಾಗಿ ಮಾತನಾಡಿಸ್ತಾ ಇದ್ದೇವೆ ಸೋ ಈಗ ನಮ್ಮ ಜೊತೆಗೆ ಈ ಒಂದು ಅಶೋಕ ಜನಮನ ಕಾರ್ಯಕ್ರಮದ ಸ್ವಯಂ ಸೇವಕರ ಸಮಿತಿಯ ಸಂಚಾಲಕರಾಗಿರುವಂತಹ ರಿತೇಶ್ ಶೆಟ್ಟಿ ಅವರಿದ್ದಾರೆ ಸೋ ಒಟ್ಟು ವ್ಯವಸ್ಥೆಗಳು ಹೇಗಾಯಿತು ಆ ಸ್ವಯಂ ಸೇವಕರ ಶ್ರಮ ಅವರ ಸೇವೆಯ ಬಗ್ಗೆ ಏನು ಹೇಳ್ತಾರೆ ಹೇಗೆ ವ್ಯವಸ್ಥೆಗಳನ್ನು ಅರೇಂಜ್ ಮಾಡಿದ್ದಾರೆ ಎಲ್ಲವನ್ನು ಕೂಡ ಕೇಳೋಣ ನಮಸ್ತೆ ನಮಸ್ಕಾರ ಬಹುಶಃ ಒಂದು ಮೊದಲನೆಯದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಒಂದು ಕಾರ್ಯಕ್ರಮವನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಆಯೋಜನೆ ಮಾಡೋದಕ್ಕೆ ತಮ್ಮ ಒಂದು ಸಹಕಾರ ಕೂಡ ಬಹಳಷ್ಟು ಇದೆ ಅದಕ್ಕೋಸ್ಕರ ಸೋ ಹೇಗಾಗ್ತಾ ಇದೆ ಹೇಗೆ ಅನಿಸ್ತಾ ಇದೆ ಈಗ ತುಂಬ ಖುಷಿ ಅನಿಸ್ತಿದೆ ಒಂದು ಕೆಲಸದ ಸಕ್ಸೆಸ್ ದು ಒಂದು ಫೀಲ್ ಆಗ್ತಾ ಉಂಟು ನಮಗೆ ನಾವು ಕಷ್ಟಪಟ್ಟ ಒಂದು ವಾರದಿಂದ ನಾವು ಪಟ್ಟ ಕಷ್ಟಕ್ಕೆ ಒಂದು ಫಲ ಸಿಕ್ಕಿದಂತ ಆಗಿದೆ ಸೋ ನಾವು ಆಲ್ಮೋಸ್ಟ್ ಇದರಲ್ಲಿ 400 ಮಂದಿ ಸ್ವಯಂ ಸೇವಕರು ದುಡಿದಿದ್ದೇವೆ ಇದು ಯಾವ 400 ಮಂದಿ ಕೂಡ ಯಾರು ಸಂಬಳಕ್ಕೆ ಆಗಿ ಬಂದದಲ್ಲ ಅಶೋಕ್ ರೈ ಅವರ ಮೇಲೆ ಪ್ರೀತಿಯಿಂದ ಬಂದವರು ಎಲ್ಲ ಅವರ ಹಿತೈಷಿಗಳು ಬಂದು ಒಂದು ದಿವಸ ಎಲ್ಲರ ಅವರವರ ದುಡಿಮೆಯನ್ನು ಸೇವೆಯಾಗಿ ಅಶೋಕ್ ರೈ ಅವರಿಗೆ ಸಲ್ಲಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸಲ್ಲಿಸಿದ್ದಾರೆ ಸರಿ ಸುಮಾರು 400 ಜನರು ಇಲ್ಲಿ ಈಗ ಸ್ವಯಂ ಸೇವಕರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಸೋ ಹೇಗೆ ಇದರ ಒಂದು ಕೋಆರ್ಡಿನೇಷನ್ ಅಥವಾ ಇಷ್ಟು ಮಂದಿಯನ್ನು ಒಂದು ಒಗ್ಗೂಡಿಸುವಂತ ಪ್ರಯತ್ನಗಳು ಹೇಗೆ ಇಷ್ಟು ಮಂದಿ ನಮ್ಮ ಟ್ರಸ್ಟಿನಲ್ಲಿಯೇ ಆಲ್ಮೋಸ್ಟ್ ನಮಗೆ 1000 ಕ್ಕಿಂತ ಮೇಲೆ ಮೆಂಬರ್ಸ್ ಇದ್ದಾರೆ ಸೇವೆಗಾಗಿ ರೆಡಿ ನಿಂತವರೇ ಸ್ವಯಂ ಸೇವಕರಾಗಿ ಆಲ್ರೆಡಿ ಇದ್ದಾರೆ ಸೋ ಹಾಗಾಗಿ ನಮಗೆ ಜನರನ್ನು ಒಟ್ಟು ಮಾಡುವ ಒಂದು ದೊಡ್ಡ
ಪ್ರಶ್ನೆ ಆಗಿರಲಿಲ್ಲ. ಬಟ್ ಅವರಿಗೆಲ್ಲರಿಗೂ ನಾವು ಕರೆ ಮಾಡಿ ನಮ್ಮ ಒಂದು ರಿಲೇಷನ್ಶಿಪ್ಪಿಂದಾಗಿ ಅವರು ಬಂದು ದುಡಿದಿದ್ದಾರೆ ವಿನ ಬೇರೆ ಯಾವ ರೀತಿಯಿಂದಲೂ ಅಲ್ಲ. ಓಕೆ, ಸೊ ಈಗ ಮುಖ್ಯವಾಗಿ ಯಾವುದೆಲ್ಲ ಜವಾಬ್ದಾರಿಗಳಲ್ಲಿ ಸ್ವಯಂ ಸೇವಕರು ಈಗ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ? ಫ್ರಮ್ ಟಾಪ್ ಟು ಬಾಟಮ್ ಎಲ್ಲದರಲ್ಲಿ ಕೂಡ ಸ್ವಯಂ ಸೇವಕರಿದ್ದರು. ನಮ್ಮ ಪಾರ್ಕಿಂಗ್ ವ್ಯವಸ್ಥೆಯಿಂದ ಹಿಡಿದು ನಮ್ಮ ಸಾರಿ ವಿತರಣೆಯಿಂದ ಹಿಡಿದು ಅನ್ನದಾನದಲ್ಲಿ ಹಿಡಿದು ಕುಕ್ಕಿಂಗ್ ವ್ಯವಸ್ಥೆಯಲ್ಲಿ ಆಗಲಿ ನಮ್ಮ ಸೆಕ್ಯೂರಿಟಿಯಲ್ಲಿ ಆಗಲಿ ಎಲ್ಲದರಲ್ಲಿ ಇದ್ದರು. ನಮ್ಮ ಗೂಡುದೀಪ ಸ್ಪರ್ಧೆಯಲ್ಲಿ ಕೂಡ ಇದ್ದರು. ಎಲ್ಲದರಲ್ಲಿ ನಾವು ಬೈಫರ್ಗೇಟ್ ಮಾಡಿ ಅಲ್ಲಲ್ಲಿ ಅಗತ್ಯ ಇರೋರನ್ನು ಹಾಕಿಬಿಟ್ಟು ನಾವು ಈ ಕೆಲಸವನ್ನು ಮಾಡಿದ್ದೇವೆ. ಅಂದರೆ ಈಗ ಜನರು ಸಾಮಾನ್ಯವಾಗಿ ಬೆಳಗ್ಗೆ 9:30 ಬರ್ತಾರೆ, ಅವರ ಒಂದು ಬಟ್ಟೆ ವಸ್ತ್ರ ದಾನ ಪಡ್ಕೊಂಡು ಹೋಗ್ತಾರೆ. ಆದರೆ ಸ್ವಯಂ ಸೇವಕರ ಶ್ರಮ ಬಹುಶಃ ನಿನ್ನೆಯಿಂದಲೇ ಇವತ್ತು ಕಾರ್ಯಕ್ರಮ ಮುಗಿದು ಎಲ್ಲರೂ ತೆರಳುವ ತನಕ ಕೂಡ ಇರುತ್ತೆ ಅನ್ನುವಂಥದ್ದು. ಸೊ ಈಗ ಹೇಗೆ ಒಂದು ಅದರಲ್ಲಿ ಪಾಳಿ ಅಂದರೆ ಶಿಫ್ಟ್ಗಳನ್ನು ಏನಾದರೂ ಮಾಡಿಕೊಂಡಿದ್ದಾರೆ ಅಥವಾ ಅವರೇ ಒಂದು ಕಂಟಿನ್ಯೂಸ್ ಆಗಿ ಸೇವೆ ಮಾಡ್ತಾ ಇದ್ದಾರೆ? ಇಲ್ಲ, ಎಲ್ಲರೂ 8:30 ಸಂಜೆ 8 ಗಂಟೆವರೆಗೆ ದುಡಿತಿದ್ದಾರೆ. ಇದರಲ್ಲಿ ಯಾವ ಶಿಫ್ಟ್ ಕೂಡ ಇಲ್ಲ. ಬೆಳಿಗ್ಗೆಯನ್ನು 12 hours ರೌಂಡ್ ದ ಲೈನ್ ಅವರು ಅವರ ಕೆಲಸವನ್ನು ಮಾಡುತ್ತಿದ್ದಾರೆ. ಮತ್ತೆ ಇವತ್ತೊಂದು ದಿವಸ ಅಲ್ಲ, ನಿಯರ್ಲಿ ಒಂದು ವಾರದಿಂದ ಒಂದು 50-100 ಮಂದಿ ಡೈಲಿ ಇಲ್ಲಿ ಬಂದು ದುಡಿತಿದ್ದಾರೆ. ಒಂದು ಆಲ್ಮೋಸ್ಟ್ ಒಂದು 2-3 ದಿವಸದಿಂದ ಫುಲ್ ಟೈಮ್ ಇದ್ದಾರೆ. ಇವತ್ತು 400 ಮಂದಿ ಮೇಲೆ ಬಂದಿದ್ದಾರೆ, ಇಲ್ಲದ್ರೆ 50-100 ಮಂದಿ ಡೈಲಿ ಇಲ್ಲಿ ಒಂದು ವಾರದಿಂದ ದುಡಿತಿದ್ದಾರೆ. ಅಂದ್ರೆ ಬಹುಶಃ ಈ ಹಿಂದೆ ಸಣ್ಣ ಮಟ್ಟದಲ್ಲಿ ಕಾರ್ಯಕ್ರಮ ಇತ್ತು, 3 ವರ್ಷಗಳಿಂದ ದೊಡ್ಡದಾಗಿ ನಡೀತಾ ಇದೆ. ಸೊ ನೀವು ಈ ಒಂದು ಅಶೋಕ್ ರೈಗಳ ಒಂದು ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾ ಬಂದಿರುವ ಬಗ್ಗೆ ನಿಮ್ಮ ಒಂದು ಪರ್ಸನಲ್ ಒಂದು ಒಪಿನಿಯನ್? ನಾವು ಅಶೋಕ್ ರೈ ಅವರ ಈ ಕಾರ್ಯಕ್ರಮದಲ್ಲಿ 10 ವರ್ಷದಿಂದ ಭಾಗಿಯಾಗಿದ್ದೇವೆ. ಸೊ 10 ವರ್ಷ ಮುಂಚೆ ನಾವು ನೋಡಿರುವಾಗ ಅವರ ಮನೆ ಅಂಗಣದಲ್ಲಿ ಮಾಡ್ತಿದ್ವಿ. ಸೊ ಆಗ 1,000 ಮಂದಿಯಿಂದ 1,500 ಜನರು ಬರ್ತಿದ್ರು. ಸೊ ಕಾಲಕ್ರಮೇಣವಾಗಿ ಅದು 3,500-4,000 10,000 ರೀಚ್ ಆಗಲಿಕ್ಕೆ ಸ್ಟಾರ್ಟ್ ಆಗುವಾಗ ಮತ್ತೆ ನಾವು ಹೊರಗಡೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲಿಯವರೆಗೆ ಅವರ ಮನೆಯಲ್ಲೇ ನಾವು ಮನೆಯವರು ಮತ್ತು ಅವರ ಸ್ಟಾಫ್ನವರು ಮತ್ತು ನಮ್ಮ ಸ್ವಲ್ಪ ಸ್ನೇಹಿತರು ಸೇರಿಕೊಂಡು ಮಾಡ್ತಿದ್ವಿ. ಟ್ರಸ್ಟ್ ಆಗ ನಮ್ಮ ಟ್ರಸ್ಟಲ್ಲಿ ಸ್ವಲ್ಪ ಮೆಂಬರ್ಸ್ ಕಡಿಮೆ ಇದ್ದರು. ಈಗ ಕಾರ್ಯಕ್ರಮ ಬೆಳೀತು, ಮೆಂಬರ್ಸ್ಗಳು ಕೂಡ ಜಾಸ್ತಿ ಆಗಿದ್ದಾರೆ. ಅಂದರೆ ಇಷ್ಟು ಮಂದಿಗೆ ಒಂದು ದೀಪಾವಳಿ ಸಂಭ್ರಮದಲ್ಲಿ ಈ ರೀತಿಯ ಒಂದು ಸಂಭ್ರಮವನ್ನು ನೋಡುವಾಗ ನಿಮಗೆ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಅನಿಸ್ತಿದೆ. ಇದರಲ್ಲಿ ನಾವು ಎಲ್ಲರೊಂದು ನಮಗೆ 1,000 ಮಂದಿಯ ಪರಿಚಯ ಆಗ್ತಾ ಉಂಟು. ಈ ಊರಿನಲ್ಲಿ ನಮಗೆ ಸ್ನೇಹಿತರು ಜಾಸ್ತಿ ಆಗ್ತಿದ್ದಾರೆ, ನಮ್ಮ ಹಿತೈಷಿಗಳು ಜಾಸ್ತಿ ಆಗ್ತಿದ್ದಾರೆ. ಇಂಥ ಒಂದು ಕೆಲಸ ಕಾರ್ಯಗಳಲ್ಲಿ ನಾವು ಒದಗಿಸ್ಕೊಂಡು ನಮ್ಮ ಏನು ಮಾಡಿ ನಾವು ಊರಿನವ್ರ ಹತ್ರ ಪ್ರೀತಿಯೂ ಜಾಸ್ತಿ ಆಗ್ತಾ ಉಂಟು, ನಮ್ಮ ಸಂಬಂಧಗಳು ಜಾಸ್ತಿ ಬೆಳೀತಾ ಉಂಟು. ಧನ್ಯವಾದಗಳು. ಬಹುಶಃ ನಿಮ್ಮ ಸೇವೆ ಇದೇ ರೀತಿ ಮುಂದುವರಿತಾ ಇರಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು. ಒಂದಷ್ಟು ಮಾತಿಗೆ ಸಿಕ್ಕಿದ್ದಕ್ಕಾಗಿ ಧನ್ಯವಾದಗಳು. ಎಸ್, ಥ್ಯಾಂಕ್ ಯು. ಎಸ್, ಇದು ರಿತೇಶ್ ಶೆಟ್ಟಿ ಅವರು ಹಂಚಿಕೊಂಡಿರುವಂತಹ ವಿಚಾರಗಳು. ಬಹುಶಃ ಆ ಒಂದು ಸ್ವಯಂ ಸೇವಕರ ಶ್ರಮಕ್ಕೆ ಖಂಡಿತ ನಾವು ಕೂಡ ಒಂದು ಸೆಲ್ಯೂಟ್ ಹೇಳಬೇಕು. ಯಾಕಂತ ಹೇಳಿದ್ರೆ ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗಬೇಕಿದ್ರೆ ಆಯೋಜಕರ ಜೊತೆಗೆ ಸ್ವಯಂ ಸೇವಕರಾಗಿ ಭಾಗವಹಿಸುವಂತಹ ಸೇವಾ ಮನೋಭಾವದಿಂದ ಕೆಲಸ ಮಾಡುವಂಥವರ ಶ್ರಮ, ಅವರ ತ್ಯಾಗ ಕೂಡ ಅಷ್ಟೇ ಪ್ರಮುಖವಾಗಿರುತ್ತೆ. ಸೊ ಅವರೆಲ್ಲರಿಗೂ ಮತ್ತೊಮ್ಮೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಾರ್ತಿಕ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಇಲ್ಲಿ ಮಾಹಿತಿ ಕೇಂದ್ರವನ್ನು ತೆರೆಯಲಾಗಿರುವಂಥದ್ದು ಅಂದರೆ ಬಂದಿರುವಂತಹ ಜನರಿಗೆ ವಸ್ತ್ರ ವಿತರಣೆ ಆಗಿರ್ಬೋದು, ಸಹಭೋಜನ ಆಗಿರ್ಬೋದು, ಹೋಗುವವರ ವ್ಯವಸ್ಥೆ ಆಗಿರ್ಬೋದು, ಅಥವಾ ಮಕ್ಕಳು ಬಂದಾಗ ಅವರು ನೋಡಿಕೊಳ್ಳುವಂಥ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಮಾಹಿತಿ ಕೇಂದ್ರವನ್ನು ತೆರೆದಿರುವಂಥದ್ದು. ಬನ್ನಿ, ಈ ಮಾಹಿತಿ ಕೇಂದ್ರ ಯಾವ ರೀತಿಯಾಗಿ ಇವತ್ತು ಕಾರ್ಯಾಚರಿಸಿದೆ ಎಂಬುದರ ಬಗ್ಗೆ ನೋಡಲಿಕ್ಕೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಮಾಹಿತಿ ಕೇಂದ್ರದ ಜವಾಬ್ದಾರಿ ವಹಿಸಿಕೊಂಡಿರುವಂತಹ ಕೃಷ್ಣ ಪ್ರಸಾದ್ ಆಳ್ವ ಅವರು ನಮ್ಮ ಜೊತೆಗೆ ಇದ್ದಾರೆ. ಸರ್, ನಮಸ್ತೆ. ಹೇಗಾಯಿತು ಮಾಹಿತಿ ಕೇಂದ್ರದ, ನಿಮ್ಮ ಉದ್ದೇಶ ಏನಿತ್ತು ಇದನ್ನು ತೆರೆಯುವಂಥದ್ದು, ಮತ್ತು ಹೇಗಾಯಿತು? ಅತ್ಯದ್ಭುತವಾದಂಥ ಕಾರ್ಯಕ್ರಮ ಇವತ್ತು ನಡೆಯುತ್ತಿದೆ. ಅದರಲ್ಲಿ ಅನೇಕ ಒಂದು ಸಮಿತಿಗಳಲ್ಲಿ ಮಾಹಿತಿ ಕೇಂದ್ರ ಕೂಡ ಬಹಳ ಅತ್ಯುತ್ತಮ. ನಾವು ಬೆಳಿಗ್ಗೆ 9 ಗಂಟೆಗೆ ಮಾಹಿತಿಯನ್ನು ನೀಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಯಾಕಂದರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವು ಮಾಹಿತಿಯನ್ನು ನೀಡಬೇಕು. ಅದರಲ್ಲಿ ಜನರಿಗೆ ಯಾವುದೇ ಕೆಲವು ನಮ್ಮ ಅವರ ಆತ್ಮೀಯರು ತಪ್ಪಿಸಿಕೊಂಡವರು, ಕೆಲವು ಸಾಮಾನುಗಳು ಬಿದ್ದೋಗಿರುವಂಥದ್ದು ಅನೇಕ ಜನರಿಗೆ ಬಹಳ ಪ್ರಯೋಜನ ಆಗಿದೆ. ಈಗ ಕೂಡ ಒಂದು 4 ಕೀಗಳು ನಮ್ಮಲ್ಲಿದೆ, ಒಂದು ಪರ್ಸ್ಗಳಿಗೆ ಉಂಡವರು ಎಲ್ಲರಿಗೂ ಅದನ್ನು ಮುಟ್ಟಿಸುವಲ್ಲಿ ನಮ್ಮ ಮಾಹಿತಿ ಕೇಂದ್ರ ಯಶಸ್ವಿಯಾಗಿದೆ. ಅಂದರೆ ಜನರಿಗೆ ಯಾವುದೇ ರೀತಿಯಾದ ಗೊಂದಲ ಆಗಬಾರದು ಭಾಗವಹಿಸುವವರಿಗೆ ಅನ್ನೋ ನಿಟ್ಟಿನಲ್ಲಿ. ಜನರಿಗೆ ಯಾವುದೇ ರೀತಿಯ ಗೊಂದಲ ಆಗಬಾರದು, ಮಾಹಿತಿ ಸಿಗಬೇಕು ಎನ್ನುವ ನಿಲೆಯಲ್ಲಿ ಎಲ್ಲ ಬಹಳ ಅತ್ಯದ್ಭುತವಾದ ಕಾರ್ಯಕ್ರಮ ಆಗಿದೆ. ಮಾಹಿತಿ ಕೂಡ ಜನರಿಗೆ ತಲುಪಿದೆ. ಒಟ್ಟು ಕಾರ್ಯಕ್ರಮ ಸರ್, ತಾವು ಈಗ ಮಾಹಿತಿ ಕೇಂದ್ರದಲ್ಲಿ ಇದ್ದುಕೊಂಡು ಸುತ್ತಲೂ ನೋಡ್ತೀರಾ, ಒಟ್ಟು ಜನರು ಬರುವಂಥದ್ದು, ಹೋಗುವಂಥದ್ದು, ಊಟದ ವ್ಯವಸ್ಥೆ ಎಲ್ಲ ದೃಷ್ಟಿಯಿಂದ ನೋಡಿದ್ರ ನಿಮ್ಮ ಒಂದು ದೃಷ್ಟಿಯಲ್ಲಿ ಕಾರ್ಯಕ್ರಮ ಹೇಗಾಯಿತು? ಬಹಳ ಅತ್ಯದ್ಭುತ ಕಾರ್ಯ. ಯಾಕೆಂದರೆ ಬೆಳಿಗ್ಗೆ 9:30 ಜನ ಬರುವಂಥ ಕಾರ್ಯಕ್ರಮ, ಜನಸಾಗರ ಈಗ 4:30 ಆಯಿತು, ಇಷ್ಟು ಹೊತ್ತಿನವರೆಗೂ ಕೂಡ ಜನಸಾಗರ ಬರ್ತಾ ಇದೆ. ನಿಜವಾಗಲೇ ಅತ್ಯದ್ಭುತವಾದ ಕಾರ್ಯಕ್ರಮ. ವರ್ಷದ ಕಾರ್ಯಕ್ರಮಗಳಿಗೆ ಹೋಲಿಕೆ ಮಾಡಿದರೆ ಈ ಬಾರಿ ಯಾವ ರೀತಿಯಾಗಿ ನಡೆಯುತ್ತೆ?
ಕಳೆದ ವರ್ಷ ಕಾರ್ಯಕ್ರಮ ಕೂಡ ಅತ್ಯದ್ಭುತ ಆಗಿತ್ತು. ಆದರೆ ಈ ವರ್ಷ ಒಂದು 20,000 ಜನ ಮತ್ತು ಕೂಡ ಜಾಸ್ತಿ ಆಗಿದೆ. ಮಾನ್ಯ ಅಶೋಕ್ ರೈ ಅವರ ಅದು ಏಕೈಕ ಶಕ್ತಿ, ಎಲ್ಲರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಮಾನ್ಯ ಅಶೋಕ್ ಕುಮಾರ್ಗೆ ಮಾತ್ರ ಅದು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈಗ ಈ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿದ್ರು. ಆ ಸಂದರ್ಭದಲ್ಲಿ ತಮ್ಮ ಒಂದು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದಲೂ ಕೂಡ ಅವರನ್ನು ಸ್ವಾಗತಿಸುವಂತ ಕೆಲಸ ಆಯಿತು, ಅದು ಹೇಗಾಯ್ತು? ಬಹಳ ಅತ್ಯದ್ಭುತವಾಗಿ ನಾವಿಲ್ಲಿ ಪಕ್ಷಾತೀತವಾಗಿ ಈ ಒಂದು ಸ್ಥಾನದಲ್ಲಿ ಮಾಡುವ ಕಾರಣ ನಾವು ಬಲುವಾರಲ್ಲಿ ಎಲ್ಲ ಮುಖಂಡರನ್ನು ಸೇರಿಸಿಕೊಂಡು ಅವರಿಗೆ ನಾವು ಫ್ಲಾಗ್ ಮತ್ತು ಎಲ್ಲ ಸ್ವಾಗತವನ್ನು ಮಾಡಿದ್ದೇವೆ. ಮೂರು ಬ್ಲಾಕಿನ ಅಧ್ಯಕ್ಷರು ಕೂಡ ಅವರನ್ನು ವೆಲ್ಕಮ್ ಮಾಡಿ ಪುತ್ತೂರಿಗೆ ಬರಮಾಡಿಕೊಂಡು ಇಲ್ಲಿ ಅವರಿಗೆ ಕರೆದಂತಿದ್ದೇವೆ. ಅವರನ್ನು ಅತಿಥಿ ಸತ್ಕಾರ ಎಲ್ಲ ಮಾಡಿ ಒಂದು ಬೀಳ್ಕೊಟ್ಟಿರುವಂತ ಬಹಳ ಖುಷಿ ಪಟ್ಟಿದ್ದಾರೆ. ಆರಾಮವಾಗಿ 1.5 ಗಂಟೆ ಸ್ಟೇಜಲ್ಲಿ ನಮ್ಮೊಟ್ಟಿಗೆ ಭಾಗಿಯಾಗಿದ್ದಾರೆ. ಬಹಳ ಖುಷಿಯಲ್ಲಿ ಅವರು ಇಲ್ಲಿಂದ ತೆರಳಿದ್ದಾರೆ. ಇದು ಕೃಷ್ಣಪ್ರಸಾದ್ ಆಳು ಅವರು ಮಾಹಿತಿ ಕೇಂದ್ರದ ಜವಾಬ್ದಾರಿಯನ್ನು, ಅದರ ಜೊತೆಗೆ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಿಕೊಂಡು ಇವತ್ತೇನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿದಂತಹ ವೇಳೆಯಲ್ಲಿ ಕೂಡ ಬಳುವಾರಿನಲ್ಲಿ ಅವರನ್ನು ಸ್ವಾಗತಿಸಿ ಕಾರ್ಯಕ್ರಮಕ್ಕೆ ಕರೆತರುವಂತಹ ಒಂದು ಕೆಲಸವನ್ನು ಕೂಡ ಅವರು ಮಾಡಿರುವಂಥದ್ದು. ಇದು ಅಶೋಕ ಜನಮಣ 2024 ಮತ್ತಷ್ಟು ಅಪ್ಡೇಟ್. ಅಶೋಕ ಜನಮಣ 2024 ಈ ಒಂದು ಕಾರ್ಯಕ್ರಮ ಅಭೂತಪೂರ್ವವಾಗಿ ನಡೆಯಬೇಕಾದ್ರೆ ಮತ್ತು ಯಶಸ್ವಿಯಾಗಬೇಕಾದ್ರೆ ಇದರ ಹಿಂದೆ ಅನೇಕರ ಶ್ರಮ ಇದೆ, ಪರಿಶ್ರಮ ಇದೆ, ಮುಂದಾಳತ್ವ ಇದೆ, ಉಸ್ತುವಾರಿತನ ಇದೆ, ನಿರ್ವಹಣೆ ಇದೆ. ಇವೆಲ್ಲವನ್ನು ಕೂಡ ಶಾಸಕರು ಒಬ್ಬರನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಒಂದು ತಂಡ ಅತ್ಯಂತ ಅವರ ಜೊತೆಗೆ ಇರುವಂತಹ ಅವರಂತೆ ಆಲೋಚನೆ ಮಾಡುವಂತಹ ಕಾರ್ಯಕರ್ತರ ತಂಡ ಆಗಿರ್ಬೋದು, ಪ್ರಮುಖರ ತಂಡ ಆಗಿರ್ಬೋದು, ಒಂದು ನಿರ್ದೇಶನ ಕೊಡುವವರ ತಂಡ ಆಗಿರ್ಬೋದು, ಇವರು ಕಾರ್ಯಾಚರಣೆ ಮಾಡಿದ್ದರಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗ್ತದೆ. ಅದರಲ್ಲಿ ಒಬ್ಬರು ಪ್ರಮುಖವಾಗಿ ಅಂದರೆ ಎಲ್ಲ ಕಡೆ ಊಟದ ವ್ಯವಸ್ಥೆಯಿಂದ ಹಿಡಿದು ವಸ್ತ್ರ ವಿತರಣೆ ಆಗಿರ್ಬೋದು, ಕಾರ್ಯಕ್ರಮದ ಆಗ ಸ್ಟೇಜಲ್ಲಿ ಕೂಡ ಇದ್ದರು, ಊಟದ ಕಡೆಯಲ್ಲಿ ಇದ್ದರು, ವಸ್ತ್ರ ವಿತರಣೆಯಲ್ಲೂ ಕೂಡ ಇದ್ದರು, ಪೂಜಾ ಸಂದರ್ಭದಲ್ಲೂ ಕೂಡ ಬೆಳಿಗ್ಗೆ ಅವರು ಆ ಒಂದು ಇದ್ದರು. ಪಂಜುಗುಡ್ಡ ಈಶ್ವರ ಭಟ್ರು ಅವರು ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಸರ್. ಇವತ್ತು ಬೆಳಿಗ್ಗೆ 8 ಗಂಟೆಗೆ ಗಣಪತಿ ಹೋಮ ನಡೆದು ನಂತರ ಸುಮಂಗಲಿಯರಿಗೆ ವಸ್ತ್ರದಾನ ಕೊಡುವಂಥ ಕೆಲಸ ಕಾರ್ಯವಾಯಿತು. ಹರಿಪ್ರಸಾದ್ ಬನಾರಿ ಪುರೋಹಿತರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಅದಲ್ಲದೆ ನಂತರ ಪಲ್ಲ ಸೇವೆ ಕೂಡ ನಮ್ಮ ಅನ್ನ ಛತ್ರದಲ್ಲಿ ನಡೆಯಿತು. ಇವತ್ತು ಈ ಒಂದು ಕಾರ್ಯಕ್ರಮ ಅಭೂತಪೂರ್ವ ಕಾರ್ಯಕ್ರಮ, ಇದು ಪುತ್ತೂರಿನ ಇತಿಹಾಸದ ಪುಟದಲ್ಲೇ ಬರೆದಿಡುವಂತಹ ಕಾರ್ಯಕ್ರಮ. ಯಾಕೆಂತ ಹೇಳಿದರೆ ಅನ್ನದಾನದಿಂದ ಗಣಪತಿ ಹೋಮ, ಅನ್ನದಾನ ಮುಂತಾದ ಎಲ್ಲ ಬಹಳ ಒಂದು ಅಚ್ಚುಕಟ್ಟು ಒಂದು ವ್ಯವಸ್ಥಿತ ರೂಪದಲ್ಲಿ ಇದು ನಡೆದಿದೆ. ಇದು ಮಹಾಲಿಂಗೇಶ್ವರ ದೇವರ ದಯದಿಂದ ಮತ್ತು ಎಲ್ಲ ಜಾತಿ ಎಲ್ಲ ಧರ್ಮದ ದೇವರುಗಳ ಆಶೀರ್ವಾದದಿಂದ, ಎಲ್ಲ ಬಂಧು ಮಿತ್ರರುಗಳ ಸಹಕಾರದಿಂದ ಈ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ಸಾಗಿದೆ. ಅದಲ್ಲದೆ ಇವತ್ತು 40,000ಕ್ಕಿಂತ ಹೆಚ್ಚು ಜನ ಅನ್ನ ಈ ಒಂದು ಊಟದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದಲ್ಲದೆ ಇನ್ನೂ ಕೂಡ 10,000 ಜನಕ್ಕೆ ಊಟ ಮಾಡುವಂಥ ವ್ಯವಸ್ಥೆ ಇದೆ. ಇವತ್ತು ತೊಂಡೆಕಾಯಿ ಪಲ್ಯ ಆಗಿರ್ಬೌದು, ಇನ್ನು ಇದು ಮಿಕ್ಸೆಡ್ ಸಾಂಬಾರು ಆಗಿರ್ಬೌದು, ಟೊಮೆಟೊ ಸಾರು ಆಗಿರ್ಬೌದು, ಕಡಲೆಬೇಳೆ ಪಾಯಸ ಆಗಿರ್ಬೌದು, ಇದನ್ನೆಲ್ಲ ನಮ್ಮ ಪ್ರಶಸ್ತಿ ವಿಜೇತರಾದ ಹರೀಶ್ ಭಟ್ರ ಒಂದು ಅಡುಗೆ ನೇತೃತ್ವದಲ್ಲಿ ಸುಮಾರು 40 ಜನರ ತಂಡ ಬಹಳ ಒಳ್ಳೆ ಈ ಕೆಲಸ ಕಾರ್ಯವನ್ನು ಮಾಡಿದೆ. ಹಾಗೆ ರೈ ಚಾರಿಟೇಬಲ್ನ ಟ್ರಸ್ಟ್ ಮತ್ತು ಎಲ್ಲ ತಂಡ ಕಾರ್ಯಕರ್ತರು ಬಹಳ ಒಂದು ತನ್ನ ಮನೆಯ ಕೆಲಸದಂತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮ ಪುತ್ತೂರಿನ ಇತಿಹಾಸದಲ್ಲೇ ಒಂದು ಬರೆದಿಡುವ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ಪಂಜುಗುಡ್ಡೆ ಈಶ್ವರ ಭಟ್ರ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ, ಯಶಸ್ಸಿನ ಬಗ್ಗೆ ಅವರು ಹೇಳಿರುವಂತಹ ಮನದ ಮಾತು. ವಸ್ತ್ರ ವಿತರಣೆ ರಿಯಲ್ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೀತಾ ಇರುವ ದೊಡ್ಡ ಕಾರ್ಯಕ್ರಮ. ಇದರಲ್ಲಿ ವಸ್ತ್ರ ವಿತರಣೆಯ ಜವಾಬ್ದಾರಿಯೇ ಬಹಳ ದೊಡ್ಡದು ಅನ್ನುವಂಥದ್ದು. ಸೊ ಆ ಒಂದು ದೊಡ್ಡ ಜವಾಬ್ದಾರಿಯ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥವರು, ಜೊತೆಗೆ ಆ ಸಮಿತಿಯ ಸಂಚಾಲಕರ ಜೊತೆಗೆ ಇಡೀ ಈ ಒಂದು ಶಾಮಿಯಾನ ಚಪ್ಪರದ ವ್ಯವಸ್ಥೆಯನ್ನು ಮಾಡುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿರುವಂಥವರು ನಮ್ಮ ಜೊತೆಗೆ ಇದ್ದಾರೆ, ಯೋಗೇಶ್ ಸಾಮಾನಿ ಅವರು. ಅವ್ರ ಜೊತೆಗೆ ಮಾತನಾಡಿಕೊಳ್ಳೋಣ. ನಮಸ್ತೆ. 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 ಬಹುಶಃ ಒತ್ತಡ ಇದೆ, ಸೊ ಹೇಗನಿಸ್ತಾ ಇದೆ? ಸಂತೋಷ ಇದೆ. ಒತ್ತಡ ಅಂದರೆ ಸಾಗರ ಬರ್ತಾ ಇದೆ. ನಮ್ಮ ಒಂದು ಪ್ಲ್ಯಾನ್ 75,000 ಅಂತ ಇರೋದು ಈಗ ಕ್ರಾಸ್ ಆಗ್ತಾ ಇದೆ. ಈಗ ಜನಸಂದಣಿ ಏರ್ತಾ ಇದೆ. ಎಷ್ಟು ಏರಿದ್ರೂ ನಮಗೆ ಸಂತೋಷ ಏನಾಗ್ತಾ ಇದೆ ಅಂದರೆ ನಮ್ಮಲ್ಲಿ ಅಷ್ಟು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಬಂದಂಥ ಜನಸಾಗರ ನೋಡಿದಾಗ ನಮಗೆ ಸಂತೋಷ ಆಗ್ತದೆ. ಎಷ್ಟು ಆಗಿದೆ ಈಗ? ಒಂದು 70 ಕ್ರಾಸ್ ಆಯ್ತು ಇವಾಗ. ಇನ್ನೂ ಬರ್ತಾ ಇದ್ದಾರೆ. ಹೆಚ್ಚುವರಿಯಾಗಿ 1 ಲಕ್ಷ ತಲುಪುವಂಥ ಸಾಧ್ಯತೆ ಇದೆ. ಅಷ್ಟು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಹೇಗೆಲ್ಲ ಮಾಡಿಕೊಂಡಿದ್ದಾರೆ ವ್ಯವಸ್ಥೆಗಳಂದ್ರೆ, ಕಳೆದ ಬಾರಿ ಒಂದು ಅನುಭವ ಇತ್ತು ಈ ಬಾರಿಗೆ? ಸಾರಿ ವಿತರಣೆಗಾಗಿ 20 ಕೌಂಟರ್ ಅನ್ನು ಮಾಡಿಕೊಂಡಿದ್ದೀವಿ. ಅಂಗವಿಕಲರು ಮತ್ತೆ ಹಿರಿಯ ಚೇತನರಿಗಾಗಿ 2 ಕೌಂಟರ್, ಆಮೇಲೆ ಒಂದು 5 ಕೌಂಟರ್ ಪುರುಷರಿಗಾಗಿ, ಉಳಿದಂತಹ 17 ಕೌಂಟರ್
ಮಹಿಳೆಯರಿಗಾಗಿ ಮೀಸಲಿಟ್ಟು ಮಾಡಿದ್ದೇವೆ. ಎಲ್ಲ ಕೌಂಟರಲ್ಲೂ ಮಹಿಳೆಯರನ್ನೇ ಸ್ವಯಂ ಸೇವಕರಾಗಿ ಸೀರೆ ಕೊಡುವಂತಹ ವ್ಯವಸ್ಥೆಗೆ ಉಪಯೋಗ ಮಾಡಿಕೊಂಡಿದ್ದೀವಿ ನಾವು. ಅಂದ್ರೆ ಬಹುಶಃ ಬೆಳಗ್ಗೆ ಮಧ್ಯಾಹ್ನದ ಹೊತ್ತಿಗೆ ಒಂದಷ್ಟು ಸಂದಣಿ ಇತ್ತು, ಸಂಜೆ ಈಗ 4:05 ಆಗ್ತಾ ಇದೆ, ಈಗ ಕೂಡ ಇನ್ನೊಂದಷ್ಟು ಸಂದಣಿ ಬರ್ತಾ ಇದೆ. ಸೊ ಇದು ಇನ್ನಷ್ಟು ಏರಿಕೆ ಆಗುವ ಸಾಧ್ಯತೆ ಇದೆ. 12 ಗಂಟೆಯಿಂದ ಸಾಧಾರಣ 2 ಗಂಟೆಯ ತನಕ ಅಂತೂ ಭರ್ಜರಿಯಾಗಿ ಜನ ಸೇರ್ತಾ ಇದ್ರು, ಮಧ್ಯದಲ್ಲಿ 1 ಗಂಟೆಯನ್ನು ಬರಲಿಲ್ಲ. ಈಗ ಬಿಸಿಲು ಆರಿದ ಕಡಿಮೆ ಆದಾಗಲೇ ಜನಸಾಗರ ಏರ್ತಾ ಇದೆ. ಈಗಂತೂ ನಮ್ಮ ಬೆಳಗಿನ ಲೆವೆಲ್ ಅಲ್ಲಿ ಈಗ ಬರ್ತಾ ಇದೆ ಸಾಗರ, ಜನಸಾಗರ ಬರ್ತಾ ಇದೆ. ಅಂದ್ರೆ ಈ ವಸ್ತ್ರ ವಿತರಣೆ ಎನ್ನುವಂಥದ್ದು ಅಷ್ಟು ಸುಲಭ ಅಲ್ಲ, ಅದರ ವ್ಯವಸ್ಥೆಗಳು ಕೂಡ ಅಷ್ಟೊಂದು ಅಚ್ಚುಕಟ್ಟಾಗಿ ಆಗ್ಬೇಕಾಗುತ್ತೆ, ಅದನ್ನ ನೀವು ಮಾಡಿದಿರಿ ಅನ್ನುವಂಥದ್ದು. ಸೊ ಈಗ ಇಷ್ಟೊಂದು ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದಕ್ಕೆ ನಿಮ್ಮ ಒಂದು ವೈಯಕ್ತಿಕ ಅನುಭವ? ಖಂಡಿತ, ನಮಗೆ ನಮ್ಮ ಮಾನ್ಯ ಶಾಸಕರ ಒಂದು ನಮಗೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. 10 ದಿವಸದಿಂದ ಈ ಎಲ್ಲ ವ್ಯವಸ್ಥೆಗಾಗಿ ನಾವು ಹಗಲಿರುಳಿಲ್ಲಿ ಕೆಲಸ ಮಾಡಿದ್ದೇವೆ. ಇವತ್ತು ನಮಗೆ ಧನ್ಯತಾ ಭಾವ ಬರ್ತಾ ಇದೆ ಅಂದರೆ ನಾವು ಮಾಡಿದಂಥ 10 ದಿವಸದ ಈ ಕೆಲಸ ಕಾರ್ಯಗಳಿಗೆ ಎಲ್ಲ ಸಕ್ಸಸ್, ಅದು ಜಯಶಾಲಿ ಆಗುವಾಗ ನಮಗೆ ಸಿಗುವಂಥ ಖುಷಿನೇ ಬೇರೆ. 10 ದಿನದಿಂದ ಪ್ರಯತ್ನ ಪಟ್ಟದ್ದು ಇವಾಗ ಸಂತೋಷವನ್ನು ಕೊಡ್ತಾ ಇದೆ ನಮಗೆ. ಬಹುಶಃ ದೊಡ್ಡ ಪೆಂಡಾಲನ್ನು, ದೊಡ್ಡ ಚಪ್ಪರವನ್ನು ನೋಡ್ತಾ ಇದ್ದೇವೆ. ಬಹುಶಃ ಇದರ ಹಿಂದೆ ಕೂಡ ತಮ್ಮ ಒಂದು ಪಾತ್ರ ದೊಡ್ಡದಿದೆ ಅನ್ನುವಂಥದ್ದು. ಸೊ ಹೇಗೆ ಕಳೆದ ಬಾರಿಗಿಂತ ದೊಡ್ಡದಾಗಿದೆಯಾ ಹೇಗೆ? ಕಳೆದ ಬಾರಿಗಿಂತ ನನಗೆ ಒಂದು ಸತಿ ಒಂದು 50% ಹೆಚ್ಚುವರಿಯಾಗಿ ಮಾಡಿಕೊಂಡಿದ್ದೀವಿ ನಾವು. ಅಂದರೆ ಪ್ರಧಾನ ಸಭಾಂಗಣವನ್ನು ಒಂದು 30x100 ಅಂದರೆ 3,000 ಸ್ಕ್ವೇರ್ ಫೀಟ್ ಹೆಚ್ಚುವರಿಯಾಗಿ ಮಾಡಿಕೊಂಡಿದ್ದೀವಿ. ಕೌಂಟರು ಕಳೆದ ಬಾರಿ ಸಾರಿ ವಿತರಣೆಗೆ 15 ಮಾಡಿಕೊಂಡಿದ್ದೀವಿ, ಆದರೆ ಈ ಬಾರಿ 20 ಕೌಂಟರನ್ನು ಯೂಸ್ ಕಾರ್ಡ್ ಮಾಡಿಕೊಂಡಿದ್ದೀವಿ. ಹಾಗೆ ನಮಗೆ ಹೆಚ್ಚುವರಿಯಾಗಿ ಅನ್ನ ಸಂತರ್ಪಣೆಗಾಗಿ ಕಳೆದ ಬಾರಿ 7 ಕೌಂಟರ್ ಮತ್ತು ಹೆಚ್ಚುವರಿಯಾಗಿ 3 ದ್ವಿತೀಯ ರೌಂಡಿಗೆ ನಾವು ಯೂಸ್ ಕಾರ್ಡ್ ಮಾಡ್ಕೊಂಡು ಈ ಸಲ ಪ್ರಥಮ ಕೌಂಟರಿಗಾಗಿ 17 ಮತ್ತು ಆಮೇಲೆ 8 ಒಟ್ಟು 25 ಕೌಂಟರ್ನಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡಿಕೊಂಡು ಕಳೆದ ಬಾರಿಗಿಂತ ಹೆಚ್ಚುವರಿಯಾಗಿ ಜನಸಂದಣಿಯು ನನಗನ್ಸುತ್ತೆ ಕಳೆದ ಬಾರಿಯಿಂದ ಒಂದು 25-30 ಸಾವಿರ ಜನ ಕಳೆದ ಬಾರಿಗಿಂತ ಹೆಚ್ಚುವರಿಯಾಗಿ ಬಂದಿದ್ದಾರೆ. ಬಹುಶಃ ನಿಮ್ಮೆಲ್ಲರ ಒಂದು ಪರಿಶ್ರಮ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ಆಗಿದೆ. ನಿಮ್ಮ ಎಲ್ಲ ತಂಡದ ಸದಸ್ಯರ ಒಂದು ಪರಿಶ್ರಮಕ್ಕೆ ನಾವು ಕೂಡ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಅನ್ನುವಂಥದ್ದು. ನಮಗೆ ಖಂಡಿತವಾಗಿಯೂ ನಮ್ಮನ್ನೆಲ್ಲ ಗುರುತಿಸಿ ಮಾನ್ಯ ಅಶೋಕ್ ಕುಮಾರ್ ರೈ ಅವರು ನಮ್ಮ ಒಬ್ಬೊಬ್ಬರ ಹೆಗಲಿಗೆ ಒಂದೊಂದು ಕೆಲಸವನ್ನು ಕೊಟ್ಟಿದ್ದಾರೆ. ನಮಗೆ ಅದೇ ಒಂದು ಖುಷಿಯನ್ನು ಕೊಟ್ಟಿದೆ ಅಂದರೆ ನಮಗೆ ಇಂಥ ಒಂದು ದೊಡ್ಡ ಅವರು ಮಾಡುವಂಥ ಪುಣ್ಯದ ಕೆಲಸದಲ್ಲಿ ನಮ್ಮದೊಂದು ಅಳಿಲ ಸೇವೆಯನ್ನು ಮಾಡಿ ಅವರ ಪುಣ್ಯದ ಕೆಲಸದಲ್ಲಿ ನಮಗೊಂದು ಭಾಗವನ್ನು ತಗೊಳ್ಳುವಂಥ ಪುಣ್ಯ ಭಾಗವನ್ನು ಅವರು ಒದಗಿಸಿದ್ದಾರೆ. ಅವರಿಗೆ ನಾನು ಧನ್ಯತಾ ಭಾವವನ್ನು ಕಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಎಸ್ ಬಹುಶಃ ನೋಡ್ತಾ ಇದ್ದೀರಿ ಸಂಜೆ 5 ಗಂಟೆ ಆದರೂ ಕೂಡ ಯಾವ ರೀತಿ ಜನಸಂದಣಿ ಬರ್ತಾ ಇದೆ, ಈ ಒಂದು ವಸ್ತ್ರದಾನದಲ್ಲಿ ಒಂದು ದಾನವನ್ನು ಪಡೆದುಕೊಳ್ಳಲಿಕ್ಕೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಬಹುಶಃ ಎಲ್ಲರ ಒಂದು ಪರಿಶ್ರಮ ಈ ಕಾರ್ಯಕ್ರಮದಲ್ಲಿ ಒಂದು ಸಾರ್ಥಕ್ಯವನ್ನು ಕಾಣ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಲತೇಶ್ ಶುಕ್ಲ ಜೊತೆಗೆ ಗೌತಮ್ ಶೆಟ್ಟಿ, ಸುದೀನಿ ಸ್ಪತ್ತೂರು. ರೈಸೆಟ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ದೀಪಾವಳಿ ಸಂದರ್ಭದಲ್ಲಿ ನಡೆಯುವಂತಹ ವಸ್ತ್ರ ವಿತರಣೆ ಹಾಗೂ ಗುಡುದೀಪ ಸ್ಪರ್ಧೆ ಆಲ್ಮೋಸ್ಟ್ ಯಶಸ್ವಿಯಾಗಿ ನಡೀತಾ ಇದೆ. ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ಸಂಜೆ 5 ಗಂಟೆಯಾದರೂ ಕೂಡ ಬರುವಂತಹವರ ಸಂಖ್ಯೆ ಎಷ್ಟಿದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ನೇರ ಪ್ರಸಾರದ ಮೂಲಕ, ತಾವು ಈಗಾಗಲೇ ಗಮನಿಸಿರಬಹುದು. ಸೊ ಒಟ್ಟಾರೆಯಾಗಿ ಇದು ರೈ ಎಸ್ಟೇಟ್ ಎಜುಕೇಷನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ನ ಒಂದು ಪರಿಶ್ರಮ, ಆ ಒಂದು ಕನಸಿನ ಕೂಸು ಸಾಕಾರಗೊಂಡಿದೆ. ಕಳೆದ 3 ವರ್ಷಗಳಿಂದ ದೊಡ್ಡ ಮಟ್ಟದಲ್ಲಿ ಪುತ್ತೂರಿನಲ್ಲಿ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಸೊ ಈಗ 3ನೇ ವರ್ಷಕ್ಕೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೆದಿದೆ. 75,000ಕ್ಕೂ ಅಧಿಕ ಮಂದಿಗೆ ವಸ್ತ್ರದಾನದ ಗುರಿಯನ್ನು ಇಟ್ಟುಕೊಂಡು ಆಯೋಜನೆ ಆಗಿರುವಂತಹ ಕಾರ್ಯಕ್ರಮ ಈಗಾಗಲೇ ಮಾತನಾಡ್ತಾ ಹೇಳಿದ್ರೆ 70,000 ದಾಟಿದೆ ಅನ್ನುವಂಥದ್ದು. ಸೊ ಇನ್ನೂ ಕೂಡ ಸಂಜೆಯವರೆಗೆ ರಾತ್ರಿಯವರೆಗೂ ಕೂಡ ಜನರು ಬರುವಂತಹ ನಿರೀಕ್ಷೆಗಳು. ಸೊ ಒಟ್ಟು ಕಾರ್ಯಕ್ರಮದ ಈ ಒಂದು ಯಶಸ್ಸಿನ ಬಗ್ಗೆ ಏನು ಹೇಳ್ತಾರೆ ಕಾರ್ಯಾಧ್ಯಕ್ಷರಾಗಿರುವಂತಹ ಸುದೇಶ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನ ಮಾತನಾಡಿಸಿಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ. ಅಭಿನಂದನೆಗಳು. ಥ್ಯಾಂಕ್ ಯು. ತುಂಬಾ ಸಂತೋಷ. ಹೇಗೆ ಅನಿಸ್ತಾ ಇದೆ ಸರ್, ಜನರ ಸಂಭ್ರಮ? ತುಂಬಾ ಸಂತೋಷ ಆಗ್ತಿದೆ. ಯಾಕಂತಂದ್ರೆ ನಾವು 1 ತಿಂಗಳ ಪರಿಶ್ರಮ ಇವತ್ತು ನಮಗೆ ಅದರ ಧನ್ಯತೆ ಬಂದಿದೆ, ನಮಗೆ ರಿಸಲ್ಟ್ ಸಿಕ್ಕಿದೆ ನಮಗೆ. ಯಾಕಂದ್ರೆ ನಾವು ಇದಕ್ಕೋಸ್ಕರ ನಾವು 1 ತಿಂಗಳಿಂದ ನಾವೊಂದು 22 ತಂಡಗಳನ್ನು ಮಾಡಿ ಬೇರೆ ಬೇರೆ ವಿಧದಲ್ಲಿ ನಾವು ತಂಡಗಳನ್ನು ರಚನೆ ಮಾಡಿ ಅವರಿಗೆ ನಾವು ಈ ರೀತಿ ಮಾಡಬೇಕಂತೆಲ್ಲ ಗೈಡ್ಲೈನ್ ಕೊಡ್ತಾ ಇದ್ದೆವು. ಯಾಕಂದರೆ ನಮಗೆ ಮುಂಚೆನೇ ಗೊತ್ತಿತ್ತು, ಯಾಕಂದರೆ ಹೋದ ವರ್ಷ ನಾವು ಸಾಧಾರಣ 65,000 ಮಂದಿಗೆ ನಾವು ವಸ್ತ್ರ ವಿತರಣೆ ಮತ್ತು ಅನ್ನದಾನ ಮಾಡಿದ್ದೆವು. ಈ ವರ್ಷ ನಾವು ಯಾಕಂದ್ರೆ ನಮ್ಮ ಮೊದಲೇ ಪ್ರಿಪೇರ್ ಆಗಿದ್ದೆವು, ಯಾಕಂದರೆ 75,000ಕ್ಕಿಂತ ಮೇಲ್ಪಟ್ಟು ಜನರು ಬರ್ತಾರೆ ನಿರೀಕ್ಷೆ ಇತ್ತು. ಯಾಕಂದರೆ ಇವತ್ತು ಈ ಸಲ ವಿಶೇಷವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಉಪಸ್ಥಿತಿ ನಮಗೆ ಬಹಳ ಪ್ರಾಮುಖ್ಯತೆ ಇತ್ತು. ಆದ್ದರಿಂದ ಅವರು ಬಂದು ಈ ಕಾರ್ಯಕ್ರಮ ತುಂಬ ಚಂದ ಕಾಣಿಸಿಕೊಟ್ಟಿದ್ದಾರೆ. ಆದ ಕಾರಣ ನಮ್ಮ ಈ ವರ್ಷ ನಮಗೆ ತುಂಬ ಅಂದರೆ ತುಂಬ ಯಾವತ್ತು ನಾವು ಕಂಡರಿದಂಥ ರೀತಿಯಲ್ಲಿ ಜನಸಂಖ್ಯೆ ನಾವು ಜನಸಾಗರವನ್ನು ನೋಡ್ತಾ ಇದ್ದೇವೆ. 75,000 ನಾವು ಸಾಧಾರಣ ಒಂದು 3 ಗಂಟೆ ಹೊತ್ತಿಗೆ ಆಗುವ 3.5 ಗಂಟೆ ಆಗುವ ನಾವು ಸಾಧಾರಣ ಹತ್ತಿರ 70,000 ಮಂದಿ ನಾವು ರೀಚ್ ಆಗಿದ್ದೇವೆ. ಈಗ ಇನ್ನೂ ಜನ ಬರ್ತಾನೇ ಇದ್ದಾರೆ. ಸಂಜೆವರೆಗೆ 6 ಗಂಟೆವರೆಗೆ ನಾವು ವಸ್ತ್ರದಾನ ಮತ್ತು ಅನ್ನದಾನವನ್ನು ನಾವು ಮಾಡಿಯೇ ಮಾಡ್ತೇವೆ. ಅದಕ್ಕೆ ಬೇಕಾದಂತ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಬಂದವರಿಗೆ ಯಾವುದೇ ಒಂದು ತೊಂದರೆ ಆಗದ ರೀತಿಯಲ್ಲಿ ನಾವು
ಖಂಡಿತವಾಗಿ ಇದನ್ನು ಮಾಡಿಯೇ ಮಾಡ್ತೇವೆ ಅನ್ನೋಂಥ ಭರವಸೆ ನಮಗಿದೆ. ಈ ರೀತಿ ಮಾಡಬೇಕಿದ್ರೆ ನಮಗೆ ನಮ್ಮ ನೆಚ್ಚಿನ ಶಾಸಕ ಅಶೋಕ್ ಕುಮಾರ್ ಅವರ ನಮಗೆ ಮಾರ್ಗದರ್ಶನ ಬಹಳ ಮುಖ್ಯ. ಅವರ ಮಾರ್ಗದರ್ಶನ ನಾವು ಇಷ್ಟೊಂದೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಒಂದು ಸಾಧಾರಣ ಒಂದು 350-400 ಜನರ ವಾಲಂಟಿಯರ್ಸ್ ತಂಡವನ್ನು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ. ಓಕೆ, ಅಂದರೆ ಇದು ಸಣ್ಣ ಮಟ್ಟಿನ ಕಾರ್ಯಕ್ರಮ ಅಲ್ಲ, ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ಕೂಡ ದೊಡ್ಡ ಜವಾಬ್ದಾರಿ, ಅಷ್ಟೇ ಒಂದು ರಿಸ್ಕ್ ಕೂಡ ಇದೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಅದರ ಒಂದು ಎಲ್ಲ ಒಂದು ಭಾರವನ್ನು ಅದರ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡವರು ತೆಗೆದುಕೊಳ್ಬೇಕಾಗುತ್ತೆ. ಬಹುಶಃ ಕಾರ್ಯಾಧ್ಯಕ್ಷರಾಗಿ ಈ ಜವಾಬ್ದಾರಿ ನಿರ್ವಹಣೆ ಹೇಗಿತ್ತು ಅನ್ನುವಂಥದ್ದು, ಅದು ಮತ್ತೆ ಎಷ್ಟು ಒಂದು ತಲೆಯಲ್ಲಿ ಎಷ್ಟು ಒತ್ತಡ ಇತ್ತು ನಿಮಗೆ ಅಂತ. ಖಂಡಿತ ತುಂಬ ಒತ್ತಡದ ಕೆಲಸ, ಯಾಕಂದರೆ ಕಾರ್ಯಾಧ್ಯಕ್ಷ ನಿಲ್ಲಲಿ ನಾನು ಪ್ರತಿಯೊಬ್ಬರು ನನ್ನ ಪ್ರೀತಿಗೆ ಮೊದಲು ತಗೊಳ್ಬೇಕಾಗ್ತದೆ. ನಮ್ಮಲ್ಲಿ ಒಂದು ಸಾಧಾರಣ ಒಂದು ಒಟ್ಟಿಗೆ ಎಲ್ಲ ವಾಲಂಟಿಯರ್ಸ್ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆ ಮತ್ತು ನಮ್ಮೆಲ್ಲ ಹಿತೈಷಿಗಳು ಶಾಸಕರೆಲ್ಲ ಸೇರಿ ಸಾಧಾರಣ ಒಂದು 3,000 ಜನ ನಮ್ಮ ಜನಗರಿದ್ದರು. ಪ್ರತಿಯೊಬ್ಬರನ್ನು ಬೇರೆ ಬೇರೆ ವಿಂಗಡಣೆ ಮಾಡಿ ಅವರಿಗೆ ನಮ್ಮ ನಾವು ಮಾಹಿತಿಯನ್ನು ಕೊಟ್ಟು ಅವರ ಪ್ರೀತಿ ನಾವು ತಗೊಂಡು ಪ್ರತಿ ಒಂದು ಸೆಕ್ಷನಿಗೂ ನಗುಮುಖದ ಸೇವೆಯನ್ನು ಕೊಡಬೇಕಂತ ನಾವು ಅವರಿಗೆ ಮೊದಲೇ ನಾವು ತಿಳಿಸಿದೆವು. ಅದೇ ರೀತಿ ಪ್ರತಿಯೊಬ್ಬರು ಯಾವುದೇ ಒಂದು ಆಸೆ ಆಕಾಂಕ್ಷೆ ಇಲ್ಲದೆ ತಮ್ಮ ನೆಚ್ಚಿನ ಶಾಸಕರ ಪ್ರೀತಿಗೋಸ್ಕರ ಜನಪರ ಕೆಲಸವನ್ನು ಮಾಡುವುದನ್ನು ನೋಡಿಕೊಂಡು ಪ್ರತಿಯೊಬ್ಬರು ಅವರ ಸಹಾಯಕ್ಕೋಸ್ಕರ ಬಂದು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ತುಂಬ ಸಂತೋಷ ಆಗ್ತಿದೆ. ಮತ್ತು ನಾವು ಇದಕ್ಕೆ ಬೇಕಾಗಿ ನಾವು ಇಷ್ಟು ದೊಡ್ಡ ಜನಸಂಖ್ಯೆ ಸೇರಿದ್ರೆ ನಮಗೆ ಖಂಡಿತ ಮೊದಲೇ ಗೊತ್ತಿದ್ದ ಕಾರಣ ನಾವು ಒಂದು ತಿಂಗಳಿನ ಮುಂಚೆ ನಾವು ಇದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದ್ದೆವು. ಅಲ್ಲಲ್ಲಿ ನಾವು ಮೀಟಿಂಗ್ಗಳನ್ನು ಮಾಡಿಕೊಂಡು ಪ್ರತಿ ದಿವಸ ಸಂಜೆ ನಾವು 5 ಗಂಟೆಗೂ ಇದೇ ಚಪ್ಪರದಡಿ ನಾವು ಮೀಟಿಂಗನ್ನು ಮಾಡ್ತಾ ಪ್ರತಿಯೊಬ್ಬರಿಗೂ ಇದೇ ರೀತಿ ಆಗಬೇಕು ಅನ್ನುವ ನಾವು ವಿಷಯಗಳನ್ನು ನಾವು ತಿಳಿಸ್ತಾ ಇದ್ದೆವು. ಆದ್ದರಿಂದ ನಾವು ಇಷ್ಟೊಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯವಾಯಿತು. ಶಾಸಕರ ಮಾರ್ಗದರ್ಶನ ಹೇಗಿತ್ತು ಅಂದರೆ, ಬಹುಶಃ ಅವರಿಗೆ ಶಾಸಕರಾಗಿ ಅವರದ್ದೇ ಜವಾಬ್ದಾರಿಗಳ ಒಂದು ಒತ್ತಡ, ಅದರ ಮಧ್ಯೆ ಟ್ರಸ್ಟ್ನ ಒಂದು ಕಾರ್ಯಾಧ್ಯಕ್ಷರಾಗಿ ತಮ್ಮ ಮೇಲೆ ಭಾರ ಹಾಕಿ ಅವರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರುವಂಥದ್ದು, ಸೊ ಅವರ ಒಂದು ಮಾರ್ಗದರ್ಶನ ಅವರ ಒಂದು ಸಹಕಾರದ ಬಗ್ಗೆ. ಖಂಡಿತ, ಯಾವ ರೀತಿ ಅಂತೇಳಿದರೆ ಅವರು ನಮಗೆ ಒಂದು ವಿಶೇಷ ಆಗ್ತಾ ಇದೆ. ಯಾಕಂತೇಳಿದ್ರೆ ನಮಗೆ ಒಂದು ತಿಂಗಳ ಹಿಂದೆ ನಾವು ಈ ಕಾರ್ಯಕ್ರಮದ ಬಗ್ಗೆ ಬೇರೆ ಬೇರೆ ನಾವು ಸಮಿತಿಗಳನ್ನು ರಚನೆ ಮಾಡಿಕೊಂಡು ಆಯಾ ಸಮಿತಿಗಳಿಗೆ ನಾವು ವಿಷಯಗಳನ್ನು ತಿಳಿಸ್ತಾ ಮತ್ತೆ ಗ್ರಾಮ ಭೇಟಿಯಾಗಿ ನಾವೆಲ್ಲ ತಾಲೂಕಿನ ಪ್ರತಿ ಗ್ರಾಮಗಳಿಗೂ ನಾವು ವಿಚಾರಗಳನ್ನು ತಿಳಿಸ್ತಿದ್ದೆವು. ಸಾಧಾರಣ ನಾವು ಲಾಸ್ಟ್ 10 ದಿವಸ ಇರುವವರೆಗೆ ಅವರು ನಮ್ಮನ್ನು ಖಾಲಿ ಫೋನ್ ಮುಖಾಂತರ ಬೇರೆ ಬೇರೆ ವಿಷಯಗಳನ್ನ ಫೋನಲ್ಲಿ ನಮ್ಮ ಚರ್ಚೆ ಮಾಡ್ತಾಯಿದ್ರು. ನೀವು ಹೇಗೆ ಮಾಡ್ತದೆ ಕಾರ್ಯ, ನಾವೆಲ್ಲ ಅವ್ರಿಗೆ ವಿಷಯನ ತಿಳಿಸ್ತಾ ಇದ್ದೆವು. ಮತ್ತೆ ಬಂದು ಮತ್ತೆ 10 ದಿವಸ ಉಳಿದಂಥ 10 ದಿವಸದಲ್ಲಿ ನಮ್ಮನ್ನು ಯಾವ ರೀತಿ ಗೈಡ್ಲೈನ್ ಮಾಡಿದಾರಂತೇಳಿ ಪ್ರತಿ ಒಂದು ಇಂಚಿಂಚನ್ನು ಅವರು ತನ್ನ ಗಣನೆಗೆ ತೆಗೆದುಕೊಂಡು ಪ್ರತಿ ಒಂದು ವಿಷಯದ ಬಗ್ಗೆ ಅವರು ತಿಳ್ಕೊಂಡು ನಮಗೆ ಸರಿಯಾದ ಮಾರ್ಗದರ್ಶನ ನೀಡಿದ್ದಾರೆ. ಅವರ ಮಾರ್ಗದರ್ಶನದಿಂದ ಇವತ್ತು ಇಷ್ಟೊಂದು ಜನಸಂಖ್ಯೆಯನ್ನು ಅವನ್ನು ತುಂಬ ಅಚ್ಚುಕಟ್ಟಾಗಿ ನೆರೆಸಲಿಕ್ಕೆ ಸಾಧ್ಯವಾಗಿದೆ. ಓಕೆ, ಅಂದರೆ ಬಹುಶಃ ಪ್ರತಿ ಒಂದು ವಿಭಾಗದಲ್ಲಿ ಪ್ರತಿಯೊಬ್ಬರ ಒಂದು ಪಾತ್ರ ಕೂಡ ಅಷ್ಟೇ ಪ್ರಮುಖವಾದ್ದು. ಎಲ್ಲರೂ ಕೂಡ ತಮ್ಮ ಕಾರ್ಯಕ್ರಮ ಅನ್ನುವಂಥ ಹಿನ್ನೆಲೆಯಲ್ಲಿ ದುಡಿದಿದ್ದಾರೆ. ಸೊ ಮುಖ್ಯವಾಗಿ ಆ ಸ್ವಯಂ ಸೇವಕರ ಪಾತ್ರ, ಬಹುಶಃ ಯಾರು ಸಮಯವನ್ನು ನೋಡದೆ ಎಲ್ಲರೂ ಕೂಡ ನಮ್ಮ ಕಾರ್ಯಕ್ರಮ ಚೆನ್ನಾಗಬೇಕು ಚೆಂದಾಗಬೇಕು ಅನ್ನುವಂಥ ಕಾರಣದಿಂದ ಬಂದಿದ್ದಾರೆ. ಸೊ ಆ ಸ್ವಯಂ ಸೇವಕರ ಒಂದು ಪಾತ್ರದ ಬಗ್ಗೆ ಏನು ಹೇಳ್ತೀವಿ? ಖಂಡಿತ ತುಂಬ ಸಂತೋಷ ಆಗ್ತಿದೆ. ನಾವು ಪುತ್ತೂರು ತಾಲೂಕಿನಲ್ಲಿ ಇಷ್ಟೊಂದು ದೊಡ್ಡ ಗಾತ್ರದ ಜನಸಂಖ್ಯೆ ಪ್ರಪ್ರಥಮ ಬಾರಿ ಇದೆ. ಬೇರೆ ಯಾವ ಕಾರ್ಯಕ್ರಮ ಇದ್ರೆ ಒಂದು 20-30 ಜನ ಸೇರ್ತಾರೆ, ಆದರೆ ನಮ್ಮ ಅಶೋಕ್ ಕುಮಾರ್ ಜನಮನ ಕಾರ್ಯಕ್ರಮ 2024 ಸುಮಾರು 100,000 ಹತ್ತಿರ ಒಂದು ಲಕ್ಷ ಜನ ಸೇರ್ತಾ ಇದ್ದಾರೆ. ಯಾಕಂತಂದರೆ ಇಷ್ಟೊಂದು ದೊಡ್ಡ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲಿಕ್ಕೆ ನಮಗೆ ವಾಲಂಟಿಯರ್ಸ್ ತುಂಬಾ ಅಗತ್ಯ. ಯಾರು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಯಾರು ಒಂದು ತನ್ನ ವೈಯಕ್ತಿಕವಾಗಿ ನಮಗೆ ಬೇರೆ ಬೇರೆ ಕಡೆಗಳಿಂದ ಪುತ್ತೂರು ತಾಲೂಕು ಬಿಟ್ಟು ಮಂಗಳೂರು ಇರ್ಬೋದು, ಸುಳ್ಯ ಇರ್ಬೋದು, ಬೆಳ್ತಂಗಡಿಯಿಂದ, ಸರ್ ನಿಮ್ಮ ಕಾರ್ಯಕ್ರಮ ನಾವು ಬರ್ತೇವೆ, ನಮ್ಮನ್ನು ತೊಡಗಿಸ್ಕೊಳ್ಳಿ, ನಮಗೆ ಏನಾದರೂ ಕೆಲಸ ಇದ್ರೆ ಕೊಡಿ ಅನ್ನುವ ಮಾತನ್ನು ಹೇಳ್ತಾ ಇದ್ರು. ಇದು ಅವರ ಮೇಲಿರುವ ಪ್ರೀತಿ. ಯಾಕಂದರೆ ಅವರು ಜನಪರ ಕೆಲಸವನ್ನು ಮಾಡ್ತಾ ಇದ್ದಾರೆ, ಯಾವುದೇ ಒಂದು ಆಮಿಷಕ್ಕೊಳಗೆ ಕೆಲಸ ಮಾಡುವವರಲ್ಲ. ಕಟ್ಟ ಕಡೆಯ ವ್ಯಕ್ತಿಯನ್ನು ಸೇವೆ ಮಾಡಬೇಕು, ಪುತ್ತೂರಿನ ಜನತೆಗೆ ತನ್ನಿಂದ ಏನಾದರೂ ಸೇವೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ರಾಜಕೀಯ ಬಂದಿದ್ದಾರೆ, ಅದನ್ನು ಕೆಲಸ ಮಾಡ್ತಾ ಇದ್ದಾರೆ, ಜನ ತುಂಬ ಸಂತೋಷ ಒಪ್ಪಿಕೊಂಡಿದ್ದಾರೆ. ಓಕೆ, ಸೊ ಈಗ ತಮ್ಮ ಒಂದು ವೈಯಕ್ತಿಕ ಅನುಭವ, ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ಶಾಸಕ ಅವರ ಟ್ರಸ್ಟ್ನ ಮೂಲಕ ತಾವು ನಿರಂತರವಾಗಿ ತೊಡಗಿಸಿಕೊಂಡು ಬಂದಿದ್ದೀರಿ, ಸೊ ನಿಮ್ಮ ಒಂದು ವೈಯಕ್ತಿಕ ಅನುಭವ ಇಷ್ಟು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡುವಂಥದ್ದು, ಒಬ್ಬ ವೈಯಕ್ತಿಕವಾಗಿ ಒಬ್ಬ ಸಾಮಾನ್ಯನಾಗಿ ನೋಡೋದಿದ್ರೆ ಹೇಗೆ ಅನಿಸ್ತಾ ಇದೆ ಇಷ್ಟು ದೊಡ್ಡ ಕಾರ್ಯಕ್ರಮದ ಬಗ್ಗೆ? ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋದು ಖಂಡಿತ ನಮ್ಮ ಒಂದು ಮನಸ್ಥಿತಿಯಲ್ಲಿ ಆಲೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಿದ್ರೆ ನಮಗೆ ಶಾಸಕರ ಬೆಂಗಾವಲು ಬಹಳ
ಅಗತ್ಯ. ಅವರ ಬೆಂಗಾವಲಿಂದಾಗಿ ನಾವು ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಯಿತು. ಯಾಕಂದರೆ ನಾವು ಒಂದು ಚಿಕ್ಕ ಪುಟ್ಟ ಕೆಲಸ ಮನೆಯಲ್ಲಿ ಮಾಡಬೇಕಿದ್ರೆ ಒಂದು ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕಿದ್ರೆ ನಮಗೆ ತುಂಬ ಕಷ್ಟ ಆಗ್ತಾಯಿದೆ. ದೇವರ ದಯೆ, ಅವರು ನಂಬಿರುವಂಥ ಮಾಲಿಂಗೇಶ ದೇವರು, ಅದೇ ರೀತಿ ತಾಯಿ ಮಹಿಷಮರ್ದಿನ ಆಶೀರ್ವಾದ ಮತ್ತು ಅವರ ಬಡವರ ಸೇವೆಯನ್ನು ತುಡಿತಾ ಇದೆಯಲ್ಲ, ಆ ಬಡವರ ಆಶೀರ್ವಾದದಿಂದ ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವರ ಆಶೀರ್ವಾದ, ಅದೇ ಆಶೀರ್ ನಮ್ಮ ಮೇಲೂ ಇದ್ದು ನಮಗೂ ಸಹ ಒಂದು ಅಲ್ಲಿ ಸೇವೆ ಮಾಡುವಂಥ ಕೆಲಸ ಸಿಕ್ಕಿದೆ, ಅಲ್ಲಿ ಸೇವೆ ಮಾಡುವಂಥ ನಮಗೆ ಒಂದು ಅವಕಾಶ ಸಿಕ್ಕಿದೆ. ಆದ್ದರಿಂದ ನಮಗೆ ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಸಾಧ್ಯ ಆಗಿದೆ. ಕೊನೆಯದಾಗಿ ಕಾರ್ಯಕ್ರಮದ ಒಂದು ಸಕ್ಸಸ್ ಬಗ್ಗೆ ಏನು ಹೇಳ್ತೀರಿ? ತುಂಬ ಸಂತೋಷ. ನಾವು ಸಾಧಾರಣ ಒಂದು 10-15 ದಿವಸ ಆಯಿತು ಸಾಧಾರಣ ನಿದ್ದೆ ಮಾಡದೆ, ಯಾಕಂದರೆ ಬೆಳಿಗ್ಗೆ ಬಂದರೆ ನಾವು ಇಲ್ಲಿಂದ ಹೋಗುವ ರಾತ್ರಿ 12 ಗಂಟೆ 2 ಗಂಟೆ ಆಗ್ತಾ ಇತ್ತು. ಅದೇ ರೀತಿ ಮಲೆರಾಯನ ಸ್ವಲ್ಪ ಸಮಸ್ಯೆನಿದ್ದ ಕಾರಣ ನಮಗೆ ತುಂಬ ಟೆನ್ಷನ್ ಆಗ್ತಿತ್ತು ಯಾವ ರೀತಿ ಕಾರ್ಯಕ್ರಮ ಮಾಡುವುದಂತ. 2 ದಿವಸ ನಮಗೆ ಅಂಥದ್ದು ಯಾವುದು ಗೊಂದಲ ಆಗದೆ ತುಂಬ ನಿರ್ವಿಘ್ನವಾಗಿ, ಯಾವುದೇ ವಿಘ್ನಗಳಿಲ್ಲದೆ ಪ್ರತಿಯೊಂದು ಕೆಲಸ ಚೆನ್ನಾಗಿ ನಡೀತಾ ಬಂದಿದೆ. ತುಂಬ ಸಂತೋಷ ಆಗ್ತದೆ, ಧನ್ಯತಾ ಭಾವ ಇದೆ ನಮಗೆ. ಇಷ್ಟೊಂದು ಜನರಿಗೆ ನಾವು ವಸ್ತ್ರ ವಿತರಣೆ, ಅದೇ ರೀತಿ ಅನ್ನದಾನವನ್ನು ನಾವು ಮಾಡಿದೆ ಅನ್ನೋದು ತುಂಬ ಧನ್ಯತಾ ಭಾವ ಇದೆ. ಧನ್ಯವಾದಗಳು. ಮುಂದಕ್ಕೂ ಕೂಡ ಟ್ರಸ್ಟ್ ಮೂಲಕ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ ಅನ್ನೋದು ನಮ್ಮ ಆಶಯ. ಧನ್ಯವಾದಗಳು. ಖಂಡಿತ, ಧನ್ಯವಾದ, ಧನ್ಯವಾದ, ಧನ್ಯವಾದ. ಟ್ರಸ್ಟ್ನ ಕಾರ್ಯಾಧ್ಯಕ್ಷರಾಗಿರುವಂತಹ ಸುದೇಶ್ ಶೆಟ್ಟಿ ಅವರು ನಮ್ಮ ಜೊತೆಗೆ ಹಂಚಿಕೊಂಡಿರುವಂತಹ ವಿಚಾರಗಳು. ಬಹುಶಃ ಸಾರ್ಥಕ್ಕೆ ಕಾಣ್ತಾ ಇದೆ ಇಷ್ಟೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೆಸಿದಂತಹ ಒಂದು ಹೆಮ್ಮೆ ಅವರಲ್ಲಿ ಕಾಣ್ತಾ ಇದೆ. ಸೊ ಮುಂದಕ್ಕಿಂತ ಕಾರ್ಯಕ್ರಮಗಳು ಅವರ ಮೂಲಕ ಟ್ರಸ್ಟ್ ಮೂಲಕ ನಡೆಯಲಿ ಅನ್ನುವಂತಹ ಹರಕೆಯೊಂದಿಗೆ ಲತೇಶ್ ಮುಂಡ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಮತ್ತು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್, ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ. ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ